ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಮೊದಲಿಗೆ ಮುಖ್ಯಾಂಶಗಳು. ಇನ್ ಮುಂದೆ ಕೆಲಸಕ್ಕೆ ಹೋಗಲ್ಲ, ಸಿಕ್ಕಿದ್ದನ್ನ ತಿಂತೇನೆ, ಕಾಡಾನೆ ದಾಳಿಯಿಂದ ಪಾರಾದ ತಿಮ್ಮನ ಮಾತು. ಜಮೀನು ವಿಚಾರವಾಗಿ ಸರ್ವಣಿಯರು ತೊಂದರೆ ಕೊಡ್ತಿದ್ದಾರೆ, ಕೂಡಲೇ ಅವರನ್ನ ಬಂಧಿಸಬೇಕೆಂದು ದಲಿತ ಮುಖಂಡರಿಂದ ಆಗ್ರಹ. ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಅವಧಿಯಲ್ಲಿ ಏನೇನ್ ಸಾಧನೆ ಮಾಡಿದ್ದಾರೆ ಎಂಬ ಪುಸ್ತಕ ಬಿಡುಗಡೆ ಮಾಹಿತಿ ನೀಡಿದ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ. ಇನ್ನು ಮುಂದೆ ಕೆಲಸಕ್ಕೆ ಹೋಗೋದಿಲ್ಲ, ಸಿಕ್ಕಿದ್ದನ್ನ ತಿಂದು ಬದುಕ್ತೇನೆ, ನಾನು ಕಾಡಾನೆಯನ್ನ ಪೂಜೆ ಮಾಡುವವನು, ಹಾಗಾಗಿ ಬದುಕಿ ಉಳಿದಿದ್ದೇನೆ, ಹೀಗೆ ಹೇಳಿದ್ದು ಕಾಡಾನೆಯಿಂದ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದ ಕೂಲಿ ಕಾರ್ಮಿಕ ತಿಮ್ಮರವರು. ಇನ್ನು ಮುಂದೆ ಕೆಲಸಕ್ಕೆ ಹೋಗುವುದಿಲ್ಲ, ಸಿಕ್ಕಿದ್ದನ್ನ ತಿಂದು ಬದುಕ್ತೇನೆ, ನಾನು ಕಾಡಾನೆಯಲ್ಲಿ ಪೂಜೆ ಮಾಡುವವನು, ಹಾಗಾಗಿ ಬದುಕಿ ಉಳಿದಿದ್ದೇನೆ, ಹೀಗೆ ಹೇಳಿತು ಕಾಡಾನೆಯಿಂದ ಕೂದಲೆಳೆ ಅಂತರದಿಂದ ಪ್ರಾಣಾಪಾಯದಿಂದ ಪಾರಾದ ಕೂಲಿ ಕಾರ್ಮಿಕ ತಿಮ್ಮರವರು. ಬೇಲೂರು ತಾಲೂಕಿನ ಸ್ಕೂಲ್ ಗರ್ಜಿ ಗ್ರಾಮದ ಪಿಂಟೋ ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಕಾಡಾನೆ ದಾಳಿಯಿಂದ ಅದೃಷ್ಟವಶಾತ್ ತಿಮ್ಮ ಎಂಬ ಕೂಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿದ್ರು. ನಮ್ಮ ಹಾಸನ ಟಿವಿ ಜೊತೆಗೆ ಘಟನೆಯ ಬಗ್ಗೆ ವಿವರಿಸಿದ ಇವರು, ನನಗೆ ಕಿವಿ ಸರಿಯಾಗಿ ಕೇಳಿಸಲ್ಲ, ಕಣ್ಣು ಸಹ ಸರಿಯಾಗಿ ಕಾಣಿಸಲ್ಲ, ಜೀವನಕ್ಕಾಗಿ ಕೂಲಿ ಕೆಲಸ ಹೋಗ್ತಿದೆ, ಅಡಿಕೆ ತೋಟದಲ್ಲಿ ಮೆಣಸಿನ ಬಳ್ಳಿ ಕಟ್ತಿದೆ, ಏಕಾಏಕಿ ಅಡಿಕೆ ಮರ ಮುರಿದ ಸತ್ತು ಹಾಗೂ ಓ ಎಂಬ ದೊಡ್ಡ ಕಾಡಾನೆ ಕಿರಿಚಿದ ಸತ್ತು ಕೇಳಿಸ್ತು, ನನ್ನ ಇಲ್ಲಿಯೇ ಕಾಡಾನೆ ಕಾಣಿಸ್ತು, ನನಗೆ ಅದೇನ್ ಶಕ್ತಿ ಬಂತು ಗೊತ್ತಿಲ್ಲ, ಓಡಲಾರಂಭಿಸಿದೆ, ಹತ್ತಿರದ ಮಾಲೀಕರ ಮನೆಯ ಬಳಿ ಓದೆ, ಮನೆ ಬೀಗ ಹಾಕಿತ್ತು, ಹಾಗಾಗಿ ಕಾರಿನ ಕೆಳಗೆ ಅವಿತುಕೊಳ್ಳಲು ಮಲಗಿದೆ ಅಂತ ಹೇಳಿದ್ರು. ಕೆಲ್ಸಕ್ಕೆ ಅಂತ ಯಾರು ಕರ್ಕೊಂಡೋಗಿದ್ರು? ತೋಟಕ್ಕೆ ಕೆಲ್ಸಕ್ಕೆ ಹೋಗಿದ್ರಿ? ಸುಮ್ಮನೆ ಇದ್ದವರು ಮಾಮೂಲಿ ಹೋದಂಗ ಹೋದ್ರಿ, ಮಾಮೂಲಿ ಕೆಲ್ಸಕ್ಕೆ ಹೋದ ಮಾಮೂಲಿ ಇದ್ದಂಗೆ ನೆಟ್ ನೆಟ್ ಕರ್ಕೊಂಡೋಗ ಬಾಬರ ಗದ್ದೆ ಕರ್ಕೊಂಡೋಗಿ ಅದ್ ಬೇಕಾದ್ರೆ ಓಪನ್. ಈಗ ನೀವು ಅದರಿಂದ ಪಾರಾಗಿದ್ದೀರಲ್ಲ, ಈಗ ನಿಮ್ಗೆ ಹೆಂಗ ಅನ್ಸುತ್ತೆ? ಅಯ್ಯೋ ನನ್ಗೆ ಅಲ್ಲಿ ಹೋಗೋದು ಬೇಡ, ಅದ್ರಿಂದ ಏನು ಬೇಡ ಅನ್ನೋದು. ಅವತ್ತಿಂದ ಇಲ್ಲಿ 5 ದಿವಸದಿಂದ ಊಟ ಗಿಟ ಏನು ಊಟನೇ ಮಾಡಂಗ ಮನಸ್ಸಲ್ಲ, ಬಡಿ ನೋಡಿ ನೋಡಿ ಬೇಕಾದ್ರೆ ಒಳಗಡೆ ಹೋಗಿ ಪಟ ನೋಡಿ. ಅಲ್ಲಿ ಗ್ರಾಮಸ್ಥ ಸಂದೀಪ್ ಮಾತನಾಡಿ, ಕಾಡಾನೆ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸಲು ಅಧಿಕಾರಿಗಳು ಜನಪ್ರತಿನಿಧಿಗಳು ಮುಂದಾಗಬೇಕು, ಮನುಷ್ಯ ಸತ್ತ ಮೇಲೆ ಸಂತಾಪ ಸೂಚಿಸೋದು ಸರಿಯಲ್ಲ, ಕಾಳಜಿಗಳನ್ನ ಹಿಡಿಯುವಾಗ ಪುಂಡ ನರಹಂತಕ ಕಾಲೋನಿಗಳನ್ನ ಹಿಡಿಯಲು ಮುಂದಾಗಬೇಕು, ಕರಡಿ ಕಾಡಾನೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನ ಕೊಂದು ಅನೇಕರನ್ನ ಗಾಯಗೊಳಿಸಿದೆ, ಈಗ ಯೋಚಿಸುವ ಲೆಕ್ಕ ಹಾಕುವ ಸಮಯವಲ್ಲ, ಈ ಕಾಡಾನೆ ಹಿಡಿದು ಶೀಘ್ರವಾಗಿ ಸ್ಥಳಾಂತರಿಸಬೇಕು. ಈ ಮಲ್ನಾಡ್ ಭಾಗದಲ್ಲಿ ಎಲ್ಲಾ ತೋಟದ ಕೆಲಸ ಮಾಡ್ತಿರ್ತಾರಲ್ಲ ಕೂಲಿ ಕಾರ್ಮಿಕರು, ಸೊ ಇಂಥ ಮನುಷ್ಯರು ಕಂಡ ತಕ್ಷಣ ಅದು ನಾವು ನಮ್ ಭಾಗದಲ್ಲಿ ನಮ್ದು ಬೆಳಗಡೆ ನಮ್ ಭಾಗದಲ್ಲಿ ಕೆಲವು ಕಡೆ 2-3 ಕಡೆ ಜನಗಳನ್ನ ಅಟ್ಯಾಕ್ ಮಾಡುವಂತ ಕೆಲಸ ಮಾಡಿದೆ, ತುಂಬಾ ಅನನುಕೂಲ ಆಗುವಂತ. ಯಾಕಂದ್ರೆ ಈಗ ಎಚ್ಚೆತ್ಕೋಬೇಕು, ಇಂಥ ಎಲ್ಲ ಸಣ್ಣ ಪುಟ್ಟ ಘಟನೆ ನೋಡಿದಾಗ ಫಾರೆಸ್ಟ್ ಇಲಾಖೆ ಆಗ್ಲಿ ಸರ್ಕಾರ ಎಚ್ಚೆತ್ಕೋಬೇಕು, ಅಂತ ಪುಂಡಾನೆಗಳನ್ನ ಹಿಡಿದು ಸೆರೆ ಹಿಡಿದು ಅಥವಾ ಅದಕ್ಕೆ ಎಲ್ಲ ಪಳಗಿಸುವಂತದ್ದು ಯಾವ್ದಾರೊಂದು ಫಾರೆಸ್ಟ್ ಬಿಡ ಅಂತ ಒಂದು ಕೆಲಸ ಆಗ್ಬೇಕು. ಇಲ್ಲ ಅಂದ್ರೆ ಈಗ ಮನುಷ್ಯನ ಜೀವಕ್ಕೆ ಹಾನಿ ಆದ್ರೆ ಅವ್ರು ಏನೋ ಒಂದು ದುಡ್ಡನ್ನ ಕೊಟ್ಟು ಮನುಷ್ಯನ ಜೀವನ ಕೊಂಡ್ಕೊಳ್ಳೋ ಅಂತ ಕೆಲಸ ಆಗುತ್ತೆ, ಅದಾಗ್ಬಾರ್ದು. ಇಂಥ ಪುಂಡಾಣಿಗೆಲ್ಲ ಈ ರೀತಿಯ ಘಟನೆ ಆದಾಗ್ಲಾರು ಅರಣ್ಯ ಇಲಾಖೆ ಎಚ್ಚೆತ್ತು. ಕೂಲಿ ಕಾರ್ಮಿಕರು ಮಾತನಾಡಿ, ನಾವು ಕೂಲಿ ಮಾಡಿ ಬದುಕುವ ಜನ, ತೋಟದ ಮಾಲೀಕರು ಹೇಳಿದ ಸ್ಥಳದಲ್ಲಿ ಸಮಯದಲ್ಲೇ ನಾವು ಕೆಲಸ ಮಾಡಬೇಕಾಗಿದೆ, ಮೊದಲು ನಾವುಗಳು ಕೆಲಸ ಮಾಡುವ ಒತ್ತಡದಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೆವು, ಆದ್ರೆ ಈಗ ಪ್ರಾಣ ಭಯದಿಂದ ಕೆಲಸ ಮಾಡಬೇಕಾಗಿದೆ ಅಂತ ತಮ್ಮ ಆತಂಕವನ್ನ ತೋಡ್ಕೊಂಡ್ರು. ನಮ್ಮ ಹೆಸರು ರಾಧಾ ಸರ್. ನಮ್ಮ ಹೆಸರು ರಾಧಾ. ಈ ಕಾಫಿ ತೋಟದಲ್ಲಿ ನಾವು ಕೆಲಸ ಮಾಡ್ತಾರೆ ಸರ್, ಬೆಳಗ್ಗೆ 8 ಗಂಟೆ ಕೆಲಸಕ್ಕೆ ಹೋಗ್ತೀವಿ ಸರ್. ಈ ಆನೆ ದಿನ ಗಲಾಟೆಯಿಂದ ನಮಗೆ ಕೆಲಸ ಮಾಡಕ್ ಆಗಲ್ಲ, ಅಂದ್ರೆ 50 ರಿಂದ 100 ಆನೆವರೆಗೂ ಇದೆ ಸರ್. ಈಗ ನೋಡಿ, ನನ್ನ ಒಂದು ವ್ಯಕ್ತಿನ ಒಂಥರ ಬೆರೆಸೋರಿದೆ, ಬೆರೆಸೋರೋದ್ರಿಂದ ನಮಗೆ ಕೂಲಿ ಕೆಲಸ ಮಾಡಕ್ ಆಗಲ್ಲ. ಆ ವ್ಯಕ್ತಿಗೆ ಏನಾರಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಸರ್, ಡಿಪಾರ್ಟ್ಮೆಂಟ್ನವರೇನು 5 ಲಕ್ಷ ಕೊಡ್ತೀವಿ 6 ಲಕ್ಷ ಕೊಡ್ತೀವಿ ಅಂತಾರೆ. ನಮ್ಮ ಮಕ್ಕಳಿಗೆ ನಮ್ಮ ಗಂಡನಿಗೆ ಆತ ಸತ್ತಾನ ಮನೆಯಲ್ಲಿ ಏನು ಪರಿಹಾರ ಅನ್ನೋದಿಲ್ಲ ಸರ್. ಹೋದ್ರೆ ನಮ್ಮ ಅಪ್ಪ ಅಮ್ಮ ಹೋಗುತ್ತೆ, ನಮ್ಮ ಗಂಡ ಮಕ್ಳು ಹೋಗ್ತಾರೆ, ಅಷ್ಟು ಬಿಟ್ರೆ ಸರ್ ಬೇರೆ ಏನೂ ಇಲ್ಲ. ಡಿಪಾರ್ಟ್ಮೆಂಟ್ನವ್ರು ಏನು ನಮಗೆ ಕೊಡಲ್ಲ ಸರ್. ಆನೆ ಇಳಿತೀವಿ ಇಳಿತೀವಿ ಆನೆನ ಇಳಿತೀವಿ ಅಂತ ಹೇಳ್ತಾರೆ. ಇಂಥ ಲೀಟಿ ಮಾಡುತ್ತಲ್ಲ ಆ ಆನೆನ ಬಂದು ಅವ್ರು ಡಿಪಾರ್ಟ್ಮೆಂಟ್ನವ್ರು ಹಿಡಿದ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ನಾವು ಕೂಲಿ ಕೆಲಸ ಮಾಡ್ಕೊಂಡು ಮಾತ್ರ ನಮ್ಗೆ ಊಟ ತಿನ್ಬೇಕು, ನಮಗೆ ಆಸ್ತಿ ಇಲ್ಲ ಜಮೀನು ಇಲ್ಲ ಸರ್. ಯಾರು ತೋಟದ ತೋಟಗಳಿದೆ ಅವ್ರ ತೋಟದಲ್ಲಿ ನಾವು ಕೂಲಿ ಕೆಲಸ ಮಾಡ್ಬೇಕು. ನಾವು ಆನೆ ಬರುತ್ತೆ, ಚಿರತೆ ಬರುತ್ತೆ, ಚಿನ್ನ ಬರುತ್ತೆ ಅಂತ ನಮಗೆ ನೋಡ್ಕೊಂಡಿರಲ್ಲ. ಡಿಪಾರ್ಟ್ಮೆಂಟ್ನವ್ರು ಒಂದು ಕೈ ಕಟ್ಕೊಂಡ್ಬಿಡ್ತಾರೆ ಸರ್. ಅವ್ರು ಸಮಯ ತಗೊಳಲ್ವಾ? ನಾವು ದುಡ್ಡು ಕೊಟ್ಟರೆ ಮಾತ್ರ ಸರ್ ಅವ್ರು ಸಮಯ ತಗೊಳೋದು, ಹೇಳಿಸ್ಕೊಳ್ಳೋದು ಅಧಿಕಾರಿಗಳೇ ಅಷ್ಟೇ. ನಾವು ದುಡಿಬೇಕು, ನಮ್ಮಿಂದ ಟ್ಯಾಕ್ಸ್ ಹಾಕೊಂಡು ಅವ್ರು ಕೂಲಿ ಸಂಪಾದನೆ ಮಾಡ್ಕೊಳ್ತಾರೆ, ದುಡ್ಡು ತಗೊಳ್ತಾರೆ ಸರ್. ನಮ್ಮಿಂದ ತಗೊಳೋದು. ನಾವು ಈ ತರ ಹೋಗಿ ಬೇರೆ ನೀರು ಮಾಡೋದು ದುಡ್ಡಲ್ಲಿ
ಬಿಲ್ಲನ್ನು ಅವರು ಟ್ಯಾಕ್ಸ್ ಹಾಕಿಸ್ಕೊಂಡು ಎಲ್ಲದಕ್ಕೂ ತಗೊಳ್ತಾರೆ. ಅದೇ ರೀತಿ ದಯವಿಟ್ಟು ಅವ್ರಿಗೆ ನಾವು ಮನಪೂರ್ವಕವಾಗಿ ಹೇಳ್ತಾರೆ ಏನಂದ್ರೆ ಈ ತರ ಲೂಟಿ ಮಾಡ್ತಾ ಇದ್ದೇನೆ ಅಂತ ಆನೆಗಳನ್ನ ಬಂದು ದಯವಿಟ್ಟು ಹಿಡ್ಕೊಂಡು ಹೋಗಿ ಇಲ್ಲ ಅದಕ್ಕೆ ಬೇಕಾದ್ರೆ ಏನಾದ್ರು ಕರೆಯೋದು ಮೇಲೆ ಅದನ್ನ ಸಾಯ್ತೀರಿ ಅನ್ನೋ ಬೇಜಾರ ಇಲ್ಲ. ನಾನು ಎಲ್ಲಿ ಬರುತ್ತೆ ಒಟ್ಟಾರೆ ಜಮೀನು ವಿಚಾರವಾಗಿ ಸವರ್ಣಿಯರು ತೊಂದರೆ ಕೊಡ್ತಿದ್ದಾರೆ. ಮೊನ್ನೆ ಹೊಸ ಬೈಕ್ಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ತೀವ್ರ ಒತ್ತಡದ ನಂತರ ಅಳೆದು ತೂಗಿ ಒಬ್ಬನನ್ನ ಮಾತ್ರ ಬಂಧಿಸಿದ್ದಾರೆ. ಉಳಿದವರನ್ನ ಅರೆಸ್ಟ್ ಮಾಡಬೇಕು ಎಂದು ಆಗ್ರಹಿಸಿದ್ರು. ಕೇವಲ ದಲಿತರಷ್ಟೇ ಅಲ್ಲ, ಎಲ್ಲಾ ಬಡವರ ಜೊತೆ ಡಿಸಿಯವರು ಎಸ್ಪಿಯವರು ಮಾತನಾಡಬೇಕು, ಇನ್ನಾದ್ರೂ ಜಿಲ್ಲೆಯ ಆಗು ಹೋಗು ಅರ್ಥ ಮಾಡ್ಕೊಳ್ಬೇಕು ಅಂತ ಮನವಿ ಮಾಡಿದ್ರು. ಕೂಡಲಿ ಶಾಂತಿ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಬೇಕು, ದೌರ್ಜನ್ಯ ಎಸಗುತ್ತಿರುವವರನ್ನ ಶಿಕ್ಷಿಸಬೇಕು, ಇಲ್ಲವಾದ್ರೆ ಸಿಎಂಗೆ ದೂರು ಕೊಡೋದ್ರ ಜೊತೆಗೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ರು. ಅವರು ಕೂಡ ದುಡ್ಕೊಂಡಿದ್ದಾರೆ ದೇವಸ್ಥಾನಕ್ಕೆ 10,000 5,000 ಅವ್ರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಮ್ದು ಅಮೌಂಟ್ ಕೊಟ್ಟಿದ್ದಾರೆ. ಆದ್ರೆ ಅವರನ್ನ ದೇವಸ್ಥಾನದ ಉದ್ಘಾಟನೆ ದಿನ ಕಳಸ ಪ್ರತಿಷ್ಠಾಪನೆ ದಿನ ಆ ಜನರನ್ನ ಒಳಗಡೆಗೆ ಸೇರಿಸಿಲ್ಲ. ನಂತರ ಆ ಜನ ನಮ್ಮ ಆರ್ಪಿಐ ಅಧ್ಯಕ್ಷರಾದ ಸತೀಶ್ ಅವರು ಮತ್ತೆ ಪ್ರಸನ್ನ ಅವರು ಭೇಟಿ ಮಾಡಿ ಅವರು ಇವರು ಎಸ್ಪಿ ಅವ್ರನ್ನ ಭೇಟಿ ಮಾಡಿ ಒಂದು ದಿನಾಂಕ ನಿಗದಿ ಆಯ್ತು 3ನೇ ತಾರೀಕು ದೇವ ದಲಿತರು ದೇವಸ್ಥಾನ ಪ್ರವೇಶ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಹೋಗಿದ್ವಿ. ಬೇರೆ ಬೇರೆ ತಾಲೂಕಿನ ಗೆಳೆಯರು ಕೂಡ ಬಂದಿದ್ರು. ಅಲ್ಲಿ ನಾನು ಸುತ್ತ ನೋಡ್ತೀವಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲಕ್ಷ್ಮೇಗೌಡರು ಮತ್ತೆ ನಮ್ಮ ಸತೀಶ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಸತೀಶ್ ಅವರು ಶಾಂತಿ ಗ್ರಾಮದ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಅಷ್ಟು ಬಿಟ್ರೆ ತಾಲೂಕ್ ಮ್ಯಾಜಿಸ್ಟ್ರೇಟ್ ಆಗಲಿ ಡಿವಿಜನಲ್ ಮ್ಯಾಜಿಸ್ಟ್ರೇಟ್ ಆಗಲಿ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಾಗಲಿ ಮಾನ್ಯ ಜಿಲ್ಲಾಧಿಕಾರಿಯವರಾಗಲಿ ಎಸ್ಪಿ ಅವರಾಗಲಿ ನೋಬಡಿ ವಾಸ್ ದೇರ್. ಇಫ್ ಎನಿಥಿಂಗ್ ಹ್ಯಾಪನ್ಸ್ ಇವತ್ತು ಇಡೀ ದೇಶ ಹೆಂಗ್ ನಡೀತಿದೆ ಎಸ್ಪಿಗೂ ಗೊತ್ತು ಡಿಸಿಗೂ ಗೊತ್ತಿದೆ. ಇಡೀ ದೇಶ ಜಾತಿ ಧರ್ಮ ದೇವರ ಹೆಸರಿನಲ್ಲಿ ಜನ ಕುಳಿತಾವ್ರೆ. ಅವತ್ತೇನಾದ್ರು ಮೆಸಾಕರ್ ಅವತ್ತೇನಾದ್ರು ಅಂಟೋಡ್ ಇನ್ಸಿಡೆಂಟ್ ನಡೆದಿದ್ರೆ ಯಾರು ಜವಾಬ್ದಾರಿ ಆಗ್ಬೇಕಾಗಿತ್ತು ಅವತ್ತು? ನನಗೊಂದು ಮೂಲಭೂತ ಪ್ರಶ್ನೆ ಮನೆ ಜಿಲ್ಲಾಧಿಕಾರಿಯವರೇ. ವಿವಿಧ ದಲಿತ ಸಂಘಟನೆ ಮುಖಂಡರಾದ ಆರ್ಪಿಐ ಸತೀಶ್, ವಿಜಯ್ ಕುಮಾರ್, ಶಿವಮ್ಮ, ಅಂಬುಗ ಮಲ್ಲೇಶ್, ಎತ್ತೂರು ನಾಗರಾಜ್, ಪ್ರಸನ್ನ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಸದಸ್ಯರಾದ ಪ್ರಜ್ವಲ್ ರೇವಣ್ಣ ತಮ್ಮ 5 ವರ್ಷದ ಅವಧಿಯಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಎಂಬುದರ ಕುರಿತು ಸಾಧನಾ ಕಿರು ಪುಸ್ತಕವನ್ನ ಮಾರ್ಚ್ 9ರ ಬುಧವಾರದಂದು ಮಾಜಿ ಪ್ರಧಾನಿ HD ದೇವೇಗೌಡರು ಬಿಡುಗಡೆ ಮಾಡುವುದಾಗಿ ಮಾಜಿ ಸಚಿವ HK ಕುಮಾರಸ್ವಾಮಿ ತಿಳಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ನಗರದ BM ರಸ್ತೆ ಬಳಿ ಇರುವ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 4 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಾಧನಾ ಪುಸ್ತಕ ಅನಾವರಣವನ್ನ HD ದೇವೇಗೌಡರು ನಡೆಸಿಕೊಡಲಿದ್ದಾರೆ. ಪ್ರಜ್ವಲ್ ಅವರು ಕೇಂದ್ರದಿಂದ ರೈಲ್ವೆ ಹಾಗೂ ಹೆದ್ದಾರಿ ಮೇಲ್ಸಿತುವೆ ಆಗಿ ಹೊಸ ಹೆದ್ದಾರಿ ಕಾಮಗಾರಿಗಳಿಗೆ ಅನುದಾನ ತರುವುದರ ಜೊತೆಗೆ ಜಿಲ್ಲೆಗೆ ಏನೆಲ್ಲ ಮಾಡಿದ್ದಾರೆ ಎಂಬುದು ಪುಸ್ತಕದಲ್ಲಿ ಇರಲಿದೆ ಅಂತ ಹೇಳಿದ್ರು. ಉತ್ತಮ ಕೆಲಸ ಮಾಡಿರುವ ಅವರನ್ನೇ ಜಿಲ್ಲೆಯ ಜನರು ಮತ್ತೊಮ್ಮೆ ಆಯ್ಕೆ ಮಾಡಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಪ್ಪಿಗೆಯಂತೆ ಹೊಂದಾಣಿಕೆ, ಲೋಕಸಭೆ ಚುನಾವಣೆಗೆ BJP JDS ಹೊಂದಾಣಿಕೆ ತೀರ್ಮಾನ ಆಗಿದೆ. ಎರಡೂ ಪಕ್ಷಗಳ ನಾಯಕರು ಈಗಾಗಲೇ ಒಪ್ಪಾಗಿದೆ. ನಮಗೆ ಎಷ್ಟು ಸೀಟು ಹಂಚಿಕೆ ಎಂಬುದಷ್ಟೇ ಬಾಕಿ ಉಳಿದಿದೆ ಎಂದ ಅವರು, ವಿಧಾನಸಭೆ ಚುನಾವಣೆಯಲ್ಲೂ ಮೈತ್ರಿ ಮುಂದುವರಿಕೆ ಬಗ್ಗೆ ಲೋಕಸಭಾ ಚುನಾವಣೆ ಫಲಿತಾಂಶ ಆಧರಿಸಿ ನಿರ್ಧಾರ ಆಗಲಿದೆ ಎಂದು ಪ್ರಶ್ನೆಗೆ ಉತ್ತರಿಸಿದರು. ಲೋಕಸಭೆ ಚುನಾವಣೆಗೆ ನಾನು, ಮಾಜಿ ಸಚಿವ HD ರೇವಣ್ಣ ಹಾಗೂ ಮಾಜಿ ಶಾಸಕ KS ಲಿಂಗೇಶ್ ಅವರು ಉಸ್ತುವಾರಿಯಾಗಿದ್ದೇವೆ. ಶೀಘ್ರವೇ ಪಕ್ಷದ ವಿವಿಧ ಘಟಕಗಳನ್ನು ಪುನರ್ರಚಿಸಿ ಸಂಘಟನೆ ಮಾಡುವ ಮೂಲಕ ಲೋಕಸಭೆ ಚುನಾವಣೆಗೆ ಹೋಗಲಾಗುವುದು ಅಂತ ಹೇಳಿದ್ರು. ಅವರಿಗೆ ಸಹಾಯ ಆಗ್ಬೇಕು, ನಿರುದ್ಯೋಗ ವೆಚ್ಚ ಉದ್ಯೋಗ ಖಾತ್ರಿ ಕೊಡಿ ಸರ್. ಸರ್ಕಾರ ಹೇಳ್ತಿದೆ 3 ಲಕ್ಷ ಹುದ್ದೆ ಖಾಲಿ ಇದೆ ಅಂತ ಹೇಳಿ, ಯಾವ ಕಾಡಿಗೆ ಕೂತಿದೆ? ಇದು ಹುದ್ದೆ ಸೃಜನೆ ಆಗಿದ್ದು 1997 ಈಗಲ್ಲ, 10 ಲಕ್ಷ ಹುದ್ದೆ ಇದೆ. ಅದರಲ್ಲಿ ಖಾಲಿ ಇರ್ತಕ್ಕಂಥವು ಹಳೆಯದು ಸೇರಿ ಸುಮಾರು 4.5 ಲಕ್ಷ ಹುದ್ದೆ ಖಾಲಿ ಇದೆ. ಫಸ್ಟ್ ಹುದ್ದೆ ತುಂಬಿ, ಯುವಕರಿಗೆ ಉದ್ಯೋಗ ಕೊಡಲಿ, ನಿರುದ್ಯೋಗ ನಿವಾರಣೆ ಮಾಡಲಿ, ಎಷ್ಟೊಂದು ಬಗ್ಗೆ ಕೊಡ್ತೀನಿ. ಅದನ್ನು ಕೂಡ ಸರ್ಕಾರ ಗ್ಯಾರಂಟಿ ಕೊಟ್ಟು ನಾನು ಆಶೀರ್ವಿಸ್ತೇನೆ. ಅದರ ಆರೋಗ್ಯ ಭಾಗ್ಯ ಸ್ಕೀಮ್ ಅನ್ನು ಖಂಡಿತ ಗ್ಯಾರಂಟಿ ಅವರು ಜಾರಿ ತರಬೇಕು. ಆರೋಗ್ಯ ಭಾಗ್ಯ ಕೊಟ್ಟಿಲ್ಲ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ, ಅದನ್ನು ಕೂಡ ಕೊಡಬೇಕು. ಮತ್ತು ನಮ್ಮ SCP ಸ್ಕೀಮ್ ಮಾಡೋದಕ್ಕೆ ಗೊತ್ತಿದೆ, ಇವತ್ತೇನು ಸರ್ಕಾರ ಬೆಂಬಲಿಸ್ತಾ ಇದೆ. ಖಂಡಿತ ಇದು ಜನರ ತೆರಿಗೆಯ ಹಣ, ಖಂಡಿತ ನಮ್ಮದೇ ಹಣ. ಇವತ್ತು ಮದ್ಯದ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ, ಎಲ್ಲಾ ಬೆಲೆ ಏರಿಕೆ ಮಾಡ್ತಾ ಇದ್ದೀರಿ, ಮಾಡಿ ಮಾರಿ ಅದರ ತೆರಿಗೆ ಹಣವನ್ನ ನೋಡಿ ಕುಂತಾ ಇದ್ರಿ. ಇದು ಖಂಡಿತ ತಪ್ಪು, ಇದನ್ನು ಮಾಡಬಾರದು. ನಾವು ಇವತ್ತು ಕಂದಾಯ ಇಲಾಖೆಯಲ್ಲಿ ಜಾಂಪೇಟು ದುಡ್ಕೊಳ್ತಾ ಇದ್ದೇವೆ, 10ರಷ್ಟು
ನನಗೆ ಫೋನ್ ಮಾಡ್ತಾರೆ, ಹಣ 50 ರೂಪಾಯಿ ಚಪ್ಪ ಕಾಲದ ಸಿಕ್ತಿತ್ತು, 500 ರೂಪಾಯಿ ಕೊಡ್ಬೇಕೀಗ ನಾವು 100 ರೂಪಾಯಿ ಆಗಿದೆ, 5ರಷ್ಟು ಕೊಡ್ತಾ ಇದ್ದೀನಿ. ಇದು ಜನಸಾಮಾನ್ಯರ ಮೇಲೆ ಆಗ್ತಿರ್ತಕ್ಕಂಥ ದೊಡ್ಡ ಪ್ರಹಾರ ಸರ್ಕಾರ ಮಾಡ್ತಿದೆ ಅನ್ನೋದನ್ನು ಕೂಡ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಮೊನ್ನೆ DCM ಅವರು ಹೇಳಿದ್ದಾರೆ, ನಾವು ಇತ್ತೀಚಿನ ಯೋಜನೆಯನ್ನ ಸದ್ಯದಲ್ಲೇ ಉದ್ಘಾಟನೆ ಮಾಡ್ತೀವಿ ಅಂತ. ಸದ್ಯಕ್ಕೆ ಅವರನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. 10 ವರ್ಷ ಆಯ್ತಪ್ಪ, 10 ವರ್ಷದಲ್ಲಿ ಅವರ ಸರ್ಕಾರವೇ 6 ವರ್ಷ ಆಯ್ತು. ಕಾಂಗ್ರೆಸ್ ಸರ್ಕಾರ 10 ವರ್ಷದಿಂದ ಇದ್ದು ಅವ್ರ ಸರ್ಕಾರವೇ 6 ವರ್ಷ ಆಯ್ತು, ಇನ್ನೂ ಕೂಡ ಮುಗಿಲಿ ಬಂದಿಲ್ಲ. ಇನ್ನೂ ಕಡಪ ಕಾಮಗಾರಿ ನಡೆದಿದೆ, ಪೈಪ್ ಲೈನ್ ಆಗಿಲ್ಲ, ಮತ್ತೊಂದು ಆಗಿಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ, ಪರಿಹಾರ ಇನ್ನೂ ಬಾಕಿ ಇಲ್ಲ, ಇವೆಲ್ಲ ಇನ್ನೂ ಕೂಡ ಬಹಳ ನಡೀತಿದೆ. ಜೊತೆಗೆ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾವು ಅಲ್ಪಸಂಖ್ಯಾತರ ಪರವಾಗಿಲ್ಲ, ಕರೆಕ್ಟ್. ನಂದು ಸಹ ಅಲ್ಪಸಂಖ್ಯಾತರಿಗೆ ತನಿಖೆಯ ಕಾರ್ಯಕ್ರಮಗಳಿಗೆ ನಮ್ಮದು ಬೆಂಬಲ ಇದೆ. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜಿಲ್ಲಾ JDS ವಕ್ತಾರ ಓಂಗಿರಿ ರಘು, ನಗರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಅಕ್ಟರ್ ಗಿರೀಶ್ ಇತರರು ಉಪಸ್ಥಿತರಿದ್ದರು. ನಿವೃತ್ತ IAS ಅಧಿಕಾರಿ ಹಾಗೂ ಚಲವಾದಿ ಸಮುದಾಯದ ಪ್ರಭಾವಿ ಮುಖಂಡರಾದ ದಿವಂಗತ ಕೆ ಶಿವರಾಮ್ ಅವರಿಗೆ ಅಭಿಮಾನಿಗಳು ಪಟ್ಟಣದ ಡಾ ವಿಆರ್ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಕಂಚಿನ ಪ್ರತಿಮೆ ಎದುರು ಮೇಣದಬತ್ತಿ ಹಚ್ಚುವುದರ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ದೇವೇಗೌಡರು ರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ ಎಂದು HD ರೇವಣ್ಣ ತಿಳಿಸಿದರು. ದೇವೇಗೌಡರಿಗೆ ರಾಜಕೀಯ ಶಕ್ತಿಯನ್ನ ಕೊಟ್ಟಂತಹ ಮಾವಿನಕೆರೆ ರಂಗನಾಥ ಸ್ವಾಮಿಯ ಪೂಜಾ ಕಾರ್ಯವನ್ನ 3 ದಿನಗಳ ಕಾಲ ಮಾಡಿ ಆಶೀರ್ವಾದ ಪಡೆದಿರ್ತಾರೆ. ಅಂದು ರಂಗನಾಥ ಸ್ವಾಮಿಯ ಆಶೀರ್ವಾದದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿ 60 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಶಸ್ಸು ಕಂಡಿದ್ದಾರೆ. ಅರ್ಧನಾಳಿಯ ಈಶ್ವರ, ಪಟ್ಟಣದ ಲಕ್ಷ್ಮೀ ನರಸಿಂಹ, ಮಾವಿನಕೆರೆ ಬೆಟ್ಟದ ರಂಗಸ್ವಾಮಿ ದೇವರನ್ನ ನಂಬಿದ್ದೇನೆ ಅಂತ ತಿಳಿಸುತ್ತಾ, ನಾನು ಮಂತ್ರಿ ಹಾಕಿದ್ದಾಗ ಯಾವುದೇ ವಿದ್ಯುತ್ ದರ ಏರಿಸಿರಲಿಲ್ಲ, ಹಲವಾರು ಕಡೆ ಅನೇಕ ಸಬ್ ಡಿವಿಷನ್ಗಳನ್ನ ಮಾಡಿದ್ದನ್ನ ನೆನಪು ಮಾಡ್ಕೊಳ್ತಾ, ಇಂದಿನ ಸರ್ಕಾರದಲ್ಲಿ 25,000 ಕೊಟ್ಟರು ಸಹ ಒಂದು TC ಕೊಡುವುದಕ್ಕೆ ಸರ್ಕಾರದಿಂದ ಆಗ್ತಿಲ್ಲ ಅಂತ ಅವರ ಕಾಲದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು. ಸಂಸದ ಪ್ರಜ್ವಲ್ ರೇವಣ್ಣ ಮಾತನಾಡಿ, ಈ ಸರ್ಕಾರದ ವತಿಯಿಂದ ಏನಾಗ್ತಾ ಇದೆ, ಏನೇನಾಗ್ತಾ ಇಲ್ಲ ಎಂಬುದು ಎಲ್ಲರಿಗೂ ಗೊತ್ತಾಗ್ತದೆ. ಯಾವುದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಸಂಸದನಾದ ನನ್ನ ವ್ಯಾಪ್ತಿಯಲ್ಲಿ 4,974 ಹಳ್ಳಿಗಳು ಬರುತ್ತೆ. ಅನೇಕ ಗ್ರಾಮಗಳಿಗೆ ಪ್ರಜ್ವಲ್ ರೇವಣ್ಣನ ಬರ್ತಿಲ್ಲ ಎಂದು ಯಾರು ಬೇಸರ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನನ್ನ ವ್ಯಾಪ್ತಿಯಲ್ಲಿ 70-80 ಮದುವೆಗಳಾಗುತ್ತವೆ. ಕಳೆದ ತಿಂಗಳು 18, 19, 20, 21 ಶುಭ ದಿನ ಇದ್ದರಿಂದ 23 ದೇವಸ್ಥಾನಗಳು ಉದ್ಘಾಟನೆಗೊಂಡವು. ಅಂದು ಹಲವಾರು ಹಳ್ಳಿಗಳಿಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. HD ದೇವೇಗೌಡರು ನನಗೆ ಒಂದು ಮಾತು ಹೇಳಿದ್ದಾರೆ, ನೀನ್ ಯಾವತ್ತೂ ರೈತರ ಜೊತೆ ನಿಲ್ಲು, ಹಾಗಾಗಿ ಆ ರೈತರು ನಿನ್ಗೆ ಯಾವತ್ತೂ ಕೈಬಿಡದೆ ಆಶೀರ್ವಾದ ಮಾಡ್ತಾರೆ ಅಂತ. ಈ ಗ್ಯಾರಂಟಿ ಯೋಜನೆ ತಂದು ವಿದ್ಯುತ್ ದರವಿರಬಹುದು, ಉಚಿತ ಬಸ್ ವ್ಯವಸ್ಥೆ ಮಾಡಿ ಅನೇಕ ಕಡೆ ಬಸ್ಗಳ ಸಂಚಾರ ನಿಲ್ಲಿಸಿದ್ದಾರೆ. ಹಿಂದೆ ಕೇವಲ 5,000 ಕೊಟ್ರೆ ಒಂದು TC ಕೊಡ್ತಿದ್ದಂತಹ ಕಾಲವೊಂದಿತ್ತು. ಇದನ್ನ 25,000 ಕೊಟ್ಟರು ಸರಿಯಾದ ಸಮಯಕ್ಕೆ TC ದೊರಕುತ್ತಿಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ಇದೆ. ರೈತರುಗಳೇ ಬೋರ್ವೆಲ್ ಕರೆಸಿಕೊಳ್ಬೇಕು, TC ತೆಗೆದುಕೊಳ್ಬೇಕು, ಹಾಗೆ ಲೈನ್ ಕೂಡ ರೈತರ ಹೇಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಇವತ್ತೊಂದು ರೈತ ಬೋರ್ವೆಲ್ ಕೊರಿಸಬೇಕಾದ್ರೆ 2 ಲಕ್ಷ ಬೇಕು, ಒಂದು TC ಹಾಕಿಸ್ಕೊಂಡು ಲೈನ್ ಎಳಿಬೇಕಂದ್ರೆ 4 ಲಕ್ಷ ಬೇಕು, 6 ಲಕ್ಷವನ್ನ ರೈತರು ಎಲ್ಲಿಂದ ತರ್ತಾರೆ ಅಂತ ತಿಳಿಸಿದ್ರು. JDS ಅಧ್ಯಕ್ಷ HS ಪುಟ್ಸ್ವಾಮಪ್ಪ, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ HY ಚಂದ್ರಶೇಖರ್,
ತಾಲೂಕು ಪಂಚಾಯತಿ ಮಾಜಿ ಸದಸ್ಯ ಜವರಿಗೌಡ, ಪುರಸಭೆಯ ಮಾಜಿ ಅಧ್ಯಕ್ಷ ನವಾಬ್ ಖಾನ್, ಗುಂಜೀವು ಮಲ್ಲಿಕಾರ್ಜುನ, ಎಚ್ಡಿ ದೇವೇಗೌಡರು, ಶಾಸಕ ಎಚ್ಡಿ ರೇವಣ್ಣನವರು ಮಾಡಿದ ಸಾಧನೆಗಳ ಬಗ್ಗೆ ಮಾತನಾಡಿದರು. ಬೇಲೂರಿನಲ್ಲಿ ಸವಿತ ಸಮಾಜದ ನಗರಾಧ್ಯಕ್ಷರಾಗಿ ಬಿಆರ್ ಆನಂದ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ನಗರಾಧ್ಯಕ್ಷ ಸ್ಥಾನಕ್ಕೆ ಗೊಂದಲಮಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಅದರಂತೆ ಕಾನೂನಿನ ಪ್ರಕಾರ ಚುನಾವಣೆ ನಡೆಸಿ ಅದರಂತೆ ನಗರಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕು ಎನ್ನುವ ಒಮ್ಮತದ ಅಭಿಪ್ರಾಯ ಬಂದ ಹಿನ್ನೆಲೆ ಮಂಗಳವಾರ ಬೆಳಗ್ಗೆಯಿಂದಲೇ ಚುನಾವಣೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದ ರಂಗಮಂದಿರದ ಬಳಿ ನಡೆಸಲಾಗಿತ್ತು. ಪ್ರತಿಸ್ಪರ್ಧಿ ಯಾರೂ ಇಲ್ಲದ ಕಾರಣ ಬಿಆರ್ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಕಾರ್ಯನಿರ್ವಹಿಸಿದ ಪುಟ್ಟಸ್ವಾಮಿ ಅವರು ಘೋಷಿಸಿದರು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಸವಿತ ಸಮಾಜದ ಉಪಾಧ್ಯಕ್ಷ ಜಯರಾಮ್, ಸವಿತ ಸಮಾಜ ಸಂಘನಗರ ಎಂದು 2005-06 ಸ್ಥಾಪನೆಯಾಗಿತ್ತು. ಆಗಿನಿಂದ ಚುನಾವಣೆ ಅಥವಾ ಅವಿರೋಧವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡುತ್ತಾ ಬಂದಿದ್ದೆವು. ಆದರೆ ಇತ್ತೀಚೆಗೆ ಕೆಲವರ ಇದರ ವಿಚಾರವಾಗಿ ಗೊಂದಲ ಉಂಟು ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದನ್ನ ಮನದಲ್ಲಿಟ್ಟುಕೊಂಡು ನಾವು ನಗರಕ್ಕೆ ಅಧ್ಯಕ್ಷ ಚುನಾವಣೆ ನಡೆಸಲಿದ್ದು ಅದರಲ್ಲಿ ಬಿಆರ್ ಆನಂದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎಲ್ಲಾ ಗೊಂದಲಗಳಿಗೆ ತೆರೆಯಲಾಗಿದೆ ಅಂತ ತಿಳಿಸಿದ್ರು. ಸವಿತಾ ಸಮಾಜದ ನೂತನ ನಗರಾಧ್ಯಕ್ಷ ಬಿಆರ್ ಆನಂದ್ ಅವರನ್ನು ಸವಿತಾ ಸಮಾಜದ ಬಾಂಧವರು ಅಭಿನಂದಿಸಿದ್ರು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕಂಥ ಶ್ರೀ ಬಿ ಕೆ ಪುಟ್ಟಸ್ವಾಮಿ ತಾಲೂಕು ಮುಂಗುಳ್ಳವಳ ಕಲ್ಯಾಣಾಧಿಕಾರಿ ಬೇಲೂರು ಚುನಾವಣಾಧಿಕಾರಿಯಾದ ನಾನು ಸವಿತಾ ಸಮಾಜ ಬೇಲೂರು ಟೌನ್ 198 ಇದರ 2024 ಮತ್ತು 25ನೇ ಸಾಲಿಗೆ ನಮ್ಮೆಲ್ಲರ ಆಶಯ ಮತ್ತು ಅವಿರೋಧದಂತೆ ಶ್ರೀ ಬಿ ಆರ್ ಆನಂದ್ ಲೇಟ್ ಬಿ ಕೆ ರಾಮಣ್ಣ ಇವರನ್ನ 2006 ಇಸ್ವಿಯಿಂದ ಸಂಘ ಪುನಃಸ್ಥಾಪನೆ ಆಗಿದ್ದು ನಾವು ಪ್ರೆಸಿಡೆಂಟ್ ಆಗಿದ್ದಾಗ ರಿಜಿಸ್ಟರ್ ಮಾಡಿದ್ದೆವು. ಅವತ್ತಿಂದ ಇವತ್ತವರೆಗೂ ಬಂದಿದೆ, ಚೆನ್ನಾಗಿದೆ. ಎಲ್ಲ ಮಧ್ಯದಲ್ಲಿ ಸ್ವಲ್ಪ ಕುಂಠಿತವಾಗಿತ್ತು. ಅದನ್ನ ಈ ಸಂದರ್ಭದಲ್ಲಿ ತಾಲೂಕು ಸವಿತ ಸಮಾಜದ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಬೇಲೂರಿನಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ದೇವಸ್ಥಾನದ ದಾಸೋಹದಲ್ಲಿ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಾತ್ರೆಗೆ ಸಂಬಂಧಿಸಿದ ದೇವಸ್ಥಾನದ ಅಧಿಕಾರರು ತಾಲೂಕಿನ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನಕ್ಕೆ 900 ವರ್ಷಗಳ ಇತಿಹಾಸವಿದೆ. ಅಂದಿನ ಕಾಲದ ಪರಂಪರೆಯನ್ನ ನಾವೆಲ್ಲರೂ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಸಂಪ್ರದಾಯವನ್ನ ಯಾರೂ ಮೀರಬಾರದು. ಇದೇ ಏಪ್ರಿಲ್ 12 ರಿಂದ 24 ತನಕ ಜಾತ್ರಾ ಉತ್ಸವಗಳು ನಡೆಯುತ್ತವೆ. ಅಲ್ಲದೆ 20 ಮತ್ತು 21ರಂದು ರಥೋತ್ಸವ ನಡೆಯಲಿದ್ದು ರಾಜ್ಯದ ನಾನಾ ಮೂಲೆಗಳಿಂದ ಕೇಶವನ ಭಕ್ತಾದಿಗಳು ಬರಲಿದ್ದು ಈ ಬಾರಿ ಬಿಸಿಲಿನ ಧಗೆ ಜಾಸ್ತಿ ಇದ್ದು ನೀರಿನ ಅಭಾವ ಕಂಡುಬರುತ್ತಿದೆ. ಇದನ್ನ ನಿಭಾಯಿಸುವ ಕೆಲಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ತೊಂದರೆಯಾಗದಂತೆ ಪೂರೈಸಬೇಕು. ದೇವಸ್ಥಾನದ 4 ಬೀದಿಗಳಲ್ಲಿ ಜಾತ್ರಾ ಸಮಯದಲ್ಲಿ ಪ್ರವಾಸಿಗರಿಗೆ ತೊಂದರೆಯಾಗದಂತೆ ನಿಗಾ ವಹಿಸಬೇಕು. ಆರೋಗ್ಯದಲ್ಲಿ ಏರುಪೇರಾದ್ರೆ ಆರೋಗ್ಯ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ದೇವಸ್ಥಾನದ ಉತ್ಸವ ಮೂರ್ತಿಯು 8 ಮೂಲೆಯಲ್ಲಿ ಬರುವುದರಿಂದ ಆ ಬೀದಿಗಳಲ್ಲಿ ಮನೆ ಮಾಲೀಕರು ವಾಹನಗಳನ್ನ ನಿಲ್ಲಿಸದಂತೆ ಪರ್ಯಾಯ ಜಾಗದ ವ್ಯವಸ್ಥೆ ಮಾಡಿಕೊಂಡು ಭಕ್ತಾದಿಗಳೊಂದಿಗೆ ಸಹಕರಿಸಬೇಕು. ಪುರಸಭೆ ವತಿಯಿಂದ ನಗರದ ರಸ್ತೆ ಚರಂಡಿ ಸ್ವಚ್ಛವಾಗಿರಬೇಕು ಅಂತ ತಿಳಿಸಿದ್ರು. ಸಿಕ್ಕಿರ್ತಕ್ಕಂಥ ಅವಕಾಶ ಪೂರ್ವಜನ್ಮದ ಪುಣ್ಯ ಅಂತ ನಾವು ಭಾವಿಸ್ಬೇಕು. ಏನು ಹಿಂದಿನಿಂದ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ ಅದನ್ನ ನಾವು ಮುಂದುವರಿಸ್ಕೊಂಡಿರ್ತಕ್ಕಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಾವು ಗಮನವನ್ನು ಕೊಡಬೇಕು ಅಂದ್ರೆ ಪೂಜಾ ವೈಕರ್ಯಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿ ಮಮತಾ, ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಉಮೇಶ್, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಾರಾಯಣಸ್ವಾಮಿ, ಸದಸ್ಯರಾದ ರವೀಂದ್ರ, ರವಿಶಂಕರ್, ಪ್ರಮೋದ್, ಸುಧಾ, ವಿಜಯಲಕ್ಷ್ಮಿ, ಅರ್ಚಕರಾದ ಶ್ರೀನಿವಾಸ್ ಭಟ್ಟರ್, ನರಸಿಂಹ ಪ್ರಿಯಾ ಭಟ್ಟರ್, ವೃತ್ತ ನಿರೀಕ್ಷಕರಾದ ಜಯರಾಮ್, ಸಬ್ ಇನ್ಸ್ಪೆಕ್ಟರ್ ಪ್ರಮೋದ್, ಅರಣ್ಯ ಇಲಾಖೆ ವಿನಯ್, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಅಡ್ಡಿಗಾರರು, ವಿವಿಧ ಇಲಾಖೆ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ಬೇಲೂರು ಟೌನ್ ಸಹಕಾರ ಸಂಘ ನಿಯಮಿತ ಸಂಘಕ್ಕೆ ನಿರ್ದೇಶಕರಾಗಿ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಕೆಂಪೇಗೌಡ ವೃತ್ತದ ಬಳಿ ಇರುವ ಟೌನ್ ಕೋಆಪರೇಟಿವ್ ಸಹಕಾರ ಸಂಘದಲ್ಲಿ ಈ ಹಿಂದೆಯಿಂದ ಪರಮೇಶ್ ನಿಧನವಾದ ಹಿನ್ನೆಲೆ ಅವರ ತೆರವಾದ ಸ್ಥಾನಕ್ಕೆ ಪೊಲೀಸ್ ಇಲಾಖೆ ನಿವೃತ್ತ ಅಧಿಕಾರಿ ಕುಮಾರ್ ಅವರನ್ನ ನಾಮ ನಿರ್ದೇಶನದ ಮೂಲಕ ಹಾಗೂ ಜಿಲ್ಲಾ ಉಪ ನಿಬಂಧಕರ ಕಚೇರಿ ಅಧಿಕಾರಿಗಳ ಸೂಚನೆಯಂತೆ ಇಂದು ಅವರನ್ನ ನೇಮಿಸಲಾಗಿದೆ ಎಂದು ಸಹಕಾರ ಸಂಘದ ಅಧ್ಯಕ್ಷರಾದ ಬಿಎಲ್ ಧರ್ಮೇಗೌಡ ತಿಳಿಸಿದ್ರು. ಆಯ್ಕೆಯಾದ ಕುಮಾರ್ ಮಾತನಾಡಿ, ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸುತ್ತೇನೆ. ಸಂಘದ ನಿಯಮಕ್ಕೆ ಧಕ್ಕೆ ಬಾರದಂತೆ ನಡೆದುಕೊಳ್ತೇನೆ. ಸಂಘದ ಏಳ್ಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಂತ ಹೇಳಿದ್ರು. ದಿವಂಗತ ಪರಮೇಶ್ ಅಂತಂದ್ಬಿಟ್ಟು ನಮ್ಮ ಸಂಘದ ನಿರ್ದೇಶಕರಾಗಿದ್ರು. ಅವರ ಅಕಾಲಿಕ ಮರಣದಿಂದ
ಮರಣದಿಂದ ಈ ಸ್ಥಾನ ತೆರವಾಗಿದೆ. ಬಹಳ ದಿನಗಳಿಂದ ಬಿ ಎಸ್ ಕುಮಾರ್ ಅವರು ಈ ಬೇಡಿಕೆಯನ್ನು ನನ್ನ ತಮ್ಮನ ಹುದ್ದೆ ನನಗೆ ಕೊಡಿ, ಡೈರೆಕ್ಟರ್ ಹುದ್ದೆ ಅಂತ ಕೇಳಿದ್ರು. ಆದ ಕಾರಣ ಇದನ್ನು ಮುಂದೂಡ್ತಾ ಹಿಂಗೆ ತಿಳ್ಕೊಂಡೇ ಬಂದಿತ್ತು. ನಾವು ಒಂದು ನಿರ್ದೇಶಕ ಸ್ಥಾನಕ್ಕೆ ಇವತ್ತು ಕೋಪ ಮಾಡ್ಕೊಂಡಿದ್ದೀವಿ. ಇವ್ರನ್ನ ಈ ಅಧ್ಯಕ್ಷರವರಿಗೆ ಹಾಗೂ ಇಲ್ಲಿ ಬಂದಿರುವಂತಹ ಈ ಸೊಸೈಟಿ ಸದಸ್ಯರಾದ ಎಲ್ಲರಿಗೂ ಸಹ ಮತ್ತು ಸಾಧನೆ ಸಹ ವಂದಿಸುತ್ತಾ, ಈ ಸೊಸೈಟಿಗೆ ಸಂಬಂಧಪಟ್ಟಂತೆ ನಮ್ಮ ಏನು ಸೊಸೈಟಿ ಸದಸ್ಯರಾಗಿ ನಮ್ಮ ತಮ್ಮನ ಪರಮೇಶ್ವರ ಇದ್ದಂತಹ ಸ್ಥಾನಕ್ಕೆ ನನ್ನನ್ನು. ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ನಿಂಗಶೆಟ್ರು, ಬಸವರಾಜ್ ನಾಗೇಶ್, ರಾಮನಾಯ್ಕ, ಉಮಾದೇವಿ, ಯಶೋಧ, ಸೋಮಶೇಖರ್, ರವಿಕುಮಾರ್, ಸ್ಥಳೀಯರಾದ ಆನಂದ್ ರಮೇಶ್, ಸತೀಶ್, ದೇವರಾಜ್ ಇತರರು ಉಪಸ್ಥಿತರಿದ್ದರು. ಆನ್ಲೈನ್ ನಾಮಫಲಕ ವಿರುದ್ಧ ಕರವೇ ಸಿಡಿದಿದ್ದು ಬ್ಯಾನರ್ ಕಟೌಟ್ ತೆರವುಗೊಳಿಸುವುದರ ಮೂಲಕ ನೂರಾರು ಸಂಖ್ಯೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಬಳಕೆ ಮಾಡಬೇಕು ಎಂದು ಗಡುವು ನೀಡಿ ಜಾಥಾದ ಮೂಲಕ ಜಾಗೃತಿ ಮೂಡಿಸಿದ್ರು. ಅನೇಕರು ಲೆಕ್ಕಿಸದೆ ಹೆಚ್ಚಿನ ಇಂಗ್ಲಿಷ್ ಬಳಕೆ ಮಾಡಿದ್ದ ಬ್ಯಾನರ್ ಕಟೌಟ್ ಅಂಗಡಿ ಮುಂದೆ ನಾಮಫಲಕವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಕಾರ್ಯಕರ್ತರು ಕರವೇ ಜಿಲ್ಲಾಧ್ಯಕ್ಷ ಸಿಡಿ ಮನ್ಕುಮಾರ್ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ತೆರಳಿ ನಗರಸಭೆಯ ಸಹಕಾರದಲ್ಲಿ ಎಲ್ಲವನ್ನ ಅರಿದು ಹಾಕಿ ಮಸಿ ಬಳಿಯುವ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ಮೊದಲು ನಗರದ ರೈಲ್ವೆ ನಿಲ್ದಾಣದ ಬಳಿ ಜಮಾಯಿಸಿದ ಕರವೇ ಕಾರ್ಯಕರ್ತರು, ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿಭಟನಾಕಾರರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಸ್ ಇತರೆ 6 ವಾಹನದಲ್ಲಿ ಬಂದು ಸೇರಿದ್ರು. ಪ್ರತಿಭಟನೆಗೆ ಮೊದಲು ನಗರಸಭೆ ಅಧಿಕಾರಿಗಳು ಪ್ರತಿಭಟನಾಕಾರರನ್ನ ಮನವೊಲಿಸಲು ಮುಂದಾದ್ರು. ನಾವೇ ಆಂಗ್ಲ ಪದಗಳಿರುವ ಕಟೌಟ್ ಮತ್ತು ಬ್ಯಾನರ್ಗಳನ್ನ ತೆರವು ಮಾಡುವುದಾಗಿ ಹೇಳಿದ್ರು. ಏನ್ ಸರ್ಕಾರ ಆದೇಶದ ಅನ್ವಯ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಏನು 60 ಭಾಗ ಕನ್ನಡ ನಮ್ಮ ಫಲಕ ಕಡ್ಡಾಯವಾಗಿ ಹಾಕ್ಬೇಕು ಅಂತ ಒಂದು ಆದೇಶಿಸಿತ್ತು. ಆ ಆದೇಶದ ಗಡುವು ಸಹ ಮುಗಿದ್ರು ಸಹ ಕೆಲವು ಕನ್ನಡ ವಿರೋಧಿಗಳು ಕನ್ನಡ ನಾಮಫಲಕ ಹಾಕ್ತಲ್ಲಿ ಇವತ್ತ ಒಂದು ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಇವತ್ತ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು 60 ಭಾಗ ಕನ್ನಡ ನಾಮಫಲಕ ಇಲ್ಲ, ಎಲ್ಲಿ ಇಂಗ್ಲಿಷ್ ಹೆಚ್ಚಿನ ಭಾಗದಲ್ಲಿ ಇದೆ ಅಲ್ಲಿ ನಾಮಫಲಕವನ್ನ ಕಿತ್ತು ಮಸಿ ಬಳಿಯ ಅಂತ ಕಾರ್ಯಕ್ರಮನ ಇವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ವಿ. ಈಗ ಈ ಹೋರಾಟ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಈಗ ನಗರಸಭೆಯವರು ಮತ್ತು ಪೊಲೀಸ್ ಇಲಾಖೆಯವರು ಬಂದ್ಬಿಟ್ಟು ನಾವು ತೆರವುಗೊಳಿಸ್ತೀವಿ ಅಂತ ಇವತ್ತು ಹೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ನಾವು ಹೋಗೋ ಅಂತ ದಾರಿಯಲ್ಲಿ ಎಲ್ಲೇ ಇಂಗ್ಲಿಷ್ ನಾಮಫಲಕ ಇದ್ರು ಯಾವುದೇ ಕಾರಣಕ್ಕೂ ನಾಮಫಲಕಗಳನ್ನ ಬಿಡೋದಿಲ್ಲ. ನಾವು ತೆಗೆದಾಕ್ತೀವಿ. ಮತ್ತೆ ಯಾರು ಈ ರೀತಿ ಕನ್ನಡ ವಿರೋಧಿತನ ನೀತಿ ಅನುಸರಿಸ್ತಾರೆ ಅವ್ರಿಗೆ ಬುದ್ಧಿನ ಕಲಿಸೇ ಕಲಿಸ್ತೀವಿ ಇವತ್ತ ಅಂತ ಒಂದು ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದೀವಿ. ಇವತ್ತ ಒಂದು ಸಾಂಕೇತಿಕ ಹೋರಾಟ, ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಆಗ್ತೀವಿ. ಇವತ್ತು ಯಾರಾದರೂ ಒಂದು ವೇಳೆ ನಾವು ಹೋಗೋ ದಾರಿಲಿ ಕನ್ನಡ ನಾಮಫಲಕ ಇಲ್ದಲ್ಲ ಇಂಗ್ಲಿಷ್ ನಾಮಫಲಕ ಹೆಚ್ಚಿನದಾಗಿ ಕಾಣ್ತು ಅಂದರೆ ಯಾವುದೇ ಕಾರಣಕ್ಕೂ ಆ ಅಂಗಡಿಗಳನ್ನ ನಾವು ನಾಮಫಲಕ ಕಿತ್ತಾಕೋವರೆಗೂ ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಪ್ರತಿಭಟನೆಯಲ್ಲಿ ಅಖಿಲೇಶ್, ಸೀತಾರಾಮ್, ಹೇಮಂತ್ ಕುಮಾರ್, ಸೋಮಶೇಖರ್, ಪ್ರೀತಮ್ ರಾಜ್, ರೇಖಾ ಮಂಜುನಾಥ್, ಆಲ್ವಿನ್, ಚಂದ್ರಶೇಖರ್, ರಘುಪಾಳ್ಯ, ಗಣೇಶ್ ಗೌಡ, ತೌಫಿಕ್ ಪಾಷಾ, ಶಿವಣ್ಣಗೌಡ, ತುಳಸಿದಾಸ್, ಶ್ರೀಧರ್, ತನುಗೌಡ ಇತರರು ಹಾಜರಿದ್ದರು. ಕರ್ನಾಟಕ ಕಿರು ಹಣಕಾಸು ಸಂಸ್ಥೆಗಳ ಒಕ್ಕೂಟ ಉದ್ಘಾಟನಾ ಕಾರ್ಯಕ್ರಮವನ್ನು ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು ನೆರವೇರಿಸಿದರು. ನಂತರ ಮಾತನಾಡಿ, ಕಿರುಸಾಲ ಸೌಲಭ್ಯಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರೂ ಆರ್ಥಿಕ ಸಬಲೀಕರಣವಾಗಬೇಕು. ಸಕಾಲಕ್ಕೆ ಸಾಲವನ್ನು ಮರುಪಾವತಿ ಮಾಡುವ ಮೂಲಕ ಮತ್ತೊಮ್ಮೆ ಸಾಲ ಪಡೆಯಲು ಅರ್ಹರಾಗಬೇಕೆಂದು ಸಲಹೆ ನೀಡಿದರು. ಮಹಿಳೆಯರ ಆರ್ಥಿಕ ಚಟುವಟಿಕೆಗಳಿಗೆ ಕರ್ನಾಟಕ ಕಿರು ಹಣಕಾಸು ಸಂಸ್ಥೆಗಳ ಒಕ್ಕೂಟವು ಸಾಲದ ಸೌಲಭ್ಯಗಳನ್ನು ನೀಡುವ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ. ಇಂತಹ ಸಂಸ್ಥೆಗಳ ಸಹಯೋಗದಲ್ಲಿ ಮಹಿಳೆಯರು ಸ್ವಾವಲಂಬಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆರ್ಥಿಕ ಸಬಲೀಕರಣದ ಕಡೆಗೆ ಸಾಗಬೇಕು ಅಂತ ಹೇಳಿದರು. ಫೈನಾನ್ಸಿಯಲ್ ಸರ್ವಿಸ್ ಬಹಳ ಪ್ರಶ್ನೆ ವಿಚಾರ. ಇವತ್ತು ಹಳ್ಳಿಯಲ್ಲೂ ಹೆಣ್ಮಕ್ಕಳಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ದಿನಕ್ಕೆ ಕೆಲಸ ಮಾಡುವಂತಿಗೆ ಹಣಕಾಸಿನ ಸಹಾಯ ಸಿಗ್ತಾ ಅದು ಮೈಕ್ರೋ ಫೈನಾನ್ಸ್ ಬಹಳ ಹೆಮ್ಮೆಯಾಗಿ ಕಾಣುತ್ತದೆ. ಬ್ಯಾಂಕ್ ಸ್ವಾವಲಂಬಿ
ಮೊದಲು ಪ್ರಾರಂಭ ಮಾಡಲು ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಬಾಂಗ್ಲಾದೇಶದಲ್ಲಿ ಮಹಿಳೆಯರನ್ನು ಸ್ವಾವಲಂಬನೆ ಮಾಡಿದ್ದನ್ನ ಅವರ ಆತ್ಮ ಚಟುವಟಿಕೆಯನ್ನು ಗಮನಿಸಿ ಅವರನ್ನು ನೋಬಲ್ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಅದಾದ ಈ ಕಿರು ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಹೊಂದುತ್ತಿರತಕ್ಕಂಥ ಎಲ್ಲ ದೇಶಗಳಲ್ಲಿ ಇವಾಗ ಚಾಲ್ತಿಯಲ್ಲಿದೆ. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಬಿಎಂ ಗೋವಿಂದರಾಜು, ಡಿವೈಎಸ್ಪಿ ರವಿಪ್ರಸಾದ್, ಶ್ರೀಮತಿ ಗಾಯತ್ರಿ ದೇವಿ, ವಿಎನ್ ಹೆಗಡೆ, ಶ್ರೀಮತಿ ಮಾಲಿನಿ ಸುವರ್ಣ ಜಗದೀಶ್, ಶ್ರೀಮತಿ ಸುಚಿತಾ ಕುಮಾರಿ, ಆರ್ವಿ ಕುಲಕರ್ಣಿ, ಶ್ರೀಮತಿ ಕುಸುಮ ದಯಾನಂದ್ ಸೇರಿದಂತೆ ಇತರರು ಹಾಜರಿದ್ದರು. ಕಾರಿನಲ್ಲಿ ಕೆಲಸಕ್ಕೆ ತೆರಳುತ್ತಿದ್ದ ಯುವತಿಯೋರ್ವಳನ್ನ ಬಟ್ಟೆ ಹರಿದು ಅಡ್ಡಗಟ್ಟಿ ಹಲ್ಲೆ ಮಾಡಿದ ಆರೋಪದ ಮೇಲೆ ಯುವಕನೋರ್ವನನ್ನ ಬಂಧಿಸಿರುವ ಘಟನೆ ಸಕಲೇಶ್ಪುರ ತಾಲೂಕಿನಲ್ಲಿ ನಡೆದಿದೆ. ತಾಲೂಕಿನ ಆನುಬಾಳು ಹೋಬಳಿ ಅಗ್ನಿ ಗ್ರಾಮದ ಬೆಂಗಳೂರು ಮೂಲದ ವೀಣಾ ಎಂಬುವವರ ಮನೆಗೆ ಮದನ್ ತಾಯಿ ಕೆಲಸಕ್ಕೆ ಹೋಗ್ತಿದ್ದು ವೀಣಾ ಅವರ ಮೊಬೈಲ್ ನಂಬರ್ ಅನ್ನ ಪಡೆದ ಮದನ್ ಮೆಸೇಜ್ ಮಾಡ್ತಿದ್ದ. ಈ ಹಿನ್ನೆಲೆಯಲ್ಲಿ ಮದನ್ಗೆ ವಾರ್ನ್ ಮಾಡಿದ ವೀಣಾ ಮೊಬೈಲ್ ನಂಬರ್ ಬ್ಲಾಕ್ ಮಾಡಿದ್ರು. ಕೆಲವು ದಿನಗಳ ನಂತರ ವೀಣರವರ ಪುತ್ರಿಯ ನಂಬರ್ ಹುಡುಕಿ ಅವರ ಪುತ್ರಿ ವರ್ಷಿಣಿಗೆ ಫೋನ್ ಮಾಡಿ ಮಿಸ್ ಕಾಲ್ ಬಂದಿದೆ ಎಂದು ಹೇಳಿದ್ದ. ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ವರ್ಷಿಣಿಗೆ ಪದೇ ಪದೇ ಮೆಸೇಜ್ ಮಾಡಿ ಕಿರುಕುಳ ನೀಡ್ತಿದ್ದ. ಈ ಹಿನ್ನೆಲೆಯಲ್ಲಿ ವರ್ಷಿಣಿ ಸಹ ಆತನ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಳು. ಇದರಿಂದ ಬೀಸುತ್ತು ಮದನ್ ಕಿರುಕುಳದ ಬಗ್ಗೆ ಪೋಷಕರಿಗೆ ವರ್ಷಿಣಿ ತಿಳಿಸಿದ್ದು. ಈ ಹಿನ್ನೆಲೆಯಲ್ಲಿ ವೀಣಾ ಮದನ್ಗೆ ಕಾಲ್ ಮಾಡಿ ವಾರ್ನ್ ಮಾಡಿದ್ರು. ಇದರಿಂದ ಸಿಟ್ಟಾದ ಮದನ್ ವರ್ಷಿಣಿ ಕಾರ್ನಲ್ಲಿ ಸಕಲೇಶ್ಪುರಕ್ಕೆ ತೆರಳುತ್ತಿದ್ದ ವೇಳೆ ತನ್ನ ಮನೆಯ ಮುಂದೆ ಕಾರ್ ಅಡ್ಡಗಟ್ಟಿ ವರ್ಷಿಣಿ ಮೇಲೆ ಹಲ್ಲೆ ಮಾಡಿ ನನ್ನ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದು ಯಾಕೆ ಎಂದು ಕೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಬಟ್ಟೆ ಹರಿದು ಎಳ್ದಾಡಿರ್ತಾರೆ. ಈ ವೇಳೆ ಕಾರು ಚಾಲಕ ವರ್ಷಿಣಿ ರಕ್ಷಿಸಲು ಬಂದಾಗ ಮದನ್ ಪರಾರಿಯಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ವರ್ಷಿಣಿ ಸಕಲೇಶ್ಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಿಸಲಾಗಿರುತ್ತೆ. ಮದನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಅವನು ಹೊಡೆದಿದ್ ರೀತಿ ಹೇಗಿತ್ತು ಅಂತ ಹೇಳಿದ್ರೆ ಅವನ ಇಂಟೆನ್ಷನ್ ಬೇರೆ ಆಗಿತ್ತು, ವೇ ಇಟ್ಟಲ್ಲ, ಅದು ಸರಿ ಇರ್ಲಿಲ್ಲ. ಅಟ್ಲೀಸ್ಟ್ ಅವ್ನು ಹೊಡೆದಿದ್ರೆ ಪರವಾಗಿರ್ತಿರ್ಲಿಲ್ಲ, ನನ್ನ ಕೇಸ್ ವಾಪಸ್ ತಗೊಳ್ಳೋದಂತೆ ಆ ಥರ ಏನಾದರೂ ಮಾಡ್ಬೋದಿತ್ತು, ಅವ್ನು ಸಾರಿ ಕೇಳಿದ್ರು. ಆದರೆ ಅವನ ಇಂಟೆನ್ಷನ್ನೇ ಬೇರೆ ಆಗಿದ್ದರಿಂದ ನಾನು ಚಾನ್ಸೇ ಇಲ್ಲ ನಾನು ತಗೊಳ್ಳೋದು, ಬಿಕಾಸ್ ಅದು ಒಬ್ರು ಇಬ್ರಿಗೆ ಮಾಡಿರೋದಾದರೆ ಪರವಾಗಿಲ್ಲ, ಎಲ್ಲರಿಗೂ ಊರಿಗೆ ತುಂಬ ಜನ ಹೆಣ್ಮಕ್ಳಿಗೆಲ್ಲ ಹೀಗೆ ಮಾಡಿದರೆ ಇಟ್ಸ್ ನಾಟ್ ರೈಟ್ ಅಲ್ಲ ಸರ್. ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಸ್ಟ್ಯಾಂಡ್ ತೊಗೊಳ್ಬೇಕಲ್ಲ. ಈಗ ಏನು ಯಾವ ಥರ ಅಲ್ಲಿಂದ ನನಗೆ ಹುಷಾರಿರಲಿಲ್ಲ, 3 ಡೇಸಿಂದ ನನಗೆ ಹುಷಾರಿಲ್ಲ, ವೀಸಿಂಗ್ ಪ್ರಾಬ್ಲಮ್ ಆಗಿದೆ. ಸೊ ಅಮ್ಮ ಫೋನ್ ಮಾಡಿದೆ ಬಾ ಅಂತ ಹೇಳಿದ್ರು. ಫ್ರೈಡೇ ನೈಟ್ ನಾನು ಏನು ಮಾಡಿದೆ, ಹೊರಟೆ ಬಸ್ಸಲ್ಲಿದ್ದೆ, ಇದು ಅನ್ನೋನ್ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಪಿಕ್ ಮಾಡಿಬಿಟ್ಟು ಯಾರು ಅನ್ನೋನ್ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಕಾಲ್ ಬಂದಾದಮೇಲೆ ಪಿಕ್ ಮಾಡಿದೆ, ಯಾರು ನೀವು ಅಂದಿದ್ದೇನೆ, ಸರ್ ಮೇಡಮ್ ನಿಮ್ಮದು ಕಾಲ್ ಬಂದಿದೆ, ಮಿಸ್ಡ್ ಕಾಲ್ ಬಂದಿದೆ, ಟ್ರೂ ಕಾಲರಲ್ಲಿ ಚೆಕ್ ಮಾಡಿದೆ, ನೀವು ವರ್ಷಿಣಿ ವಿ ಅಂತ ಅಲ್ವಾ ಅಂತ ಕೇಳಿ. ಹೌದು, ನೀವು ಯಾರು ಹೇಳಿ ಅಂತ ಕೇಳಿದ್ರು. ನೀವು ನಂದು ಬಿಡಿ ಮೇಡಮ್, ನೀವು ಎಲ್ಲಿಯವರು ಏನು ಅಂತ ಕೇಳಿದ್ರು. ಸರ್ ಕಣ್ಕೊಂಡವ್ರಿಗೆಲ್ಲ ಫೋನ್ ಈ ಥರ ಫೋನ್ ಬರ್ತಾನೆ ಇರುತ್ತೆ, ಕಣ್ಕೊಂಡವ್ರಿಗೆಲ್ಲ ನಂದು ಅಡ್ರೆಸ್ ಹೇಳಲಿಕ್ಕೆ ಆಗೋದಿಲ್ಲ, ಸೊ ನೀವು ಯಾರಂತ ಹೇಳಿ ಅಂತ ಹೇಳಿದೆ. ಮೇಡಮ್ ನೀವು ಸಕಲೇಶ್ಪುರದವ್ರಲ್ವಾ ಅಂತ ಹೇಳಿದ್ರು. ಅದಕ್ಕೆ ಹೌದು ಸಕಲೇಶ್ಪುರದವರೇ, ಅವ್ರು ಸಕಲೇಶ್ಪುರ ಅಂತ ಹೇಳಿದಾಗ ನಾನೇನು ಅಂದ್ಕೊಂಡೆ ಓ ಊರಿನವರೇ ಇರ್ಬೋದು. ಸರ್ ನಿಮ್ಮ ಹೆಸರು ಹೇಳಿ ಅಟ್ಲೀಸ್ಟ್, ನನಗೆ ಗೊತ್ತಾಗುತ್ತೆ ಯಾರು, ಇನ್ ಕೇಸ್ ನಾನೇ ಏನಾದರೂ ಮಿಸ್ಡ್ ಕಾಲ್ ಕೊಟ್ಟಿರ್ಬೋದು, ಗೊತ್ತಿಲ್ಲ ನನಗೆ ಅಂತ ಹೇಳಿದೆ. ಅವರು ಮದನ್ ಅಂತ ಹೇಳಿದರು. ಸೊ ಮದನ್ ಅಂತ ಹೇಳಾದ್ಮೇಲೆ ನಾನೇನಂದೆ, ಸರ್ ನೀವು ಯಾರಂತಲೇ ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ನಿಮಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ನಾನು ಮಾಡೇ ಇಲ್ಲ, ರಾಂಗ್ ನಂಬರ್ ಇರ್ಬೋದು, ಮೇ ಬಿ ನಾನು ಗೊತ್ತಿಲ್ಲದೇ ನಿಮ್ಗೆ ಮಿಸ್ಡ್ ಕಾಲ್ ಬಂದಿದ್ರು ಬಂದಿರ್ಬೋದು, ಸಾರಿ ರಾಂಗ್ ನಂಬರ್ ಕಟ್ ಮಾಡಿ, ನಿಮ್ಮ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಕಾಲ್ ಕಟ್ ಮಾಡಿದೆ. ಮಾಡಿ ಆದಮೇಲೆ ವಾಟ್ಸಪ್ಪಲ್ಲಿ ಮೇಡಮ್ ನೀವು ಯಾವ ಊರು ಅಂತೇಳಿ ಅವನದು ಫೋಟೋಸ್ ಸೆಂಡ್ ಮಾಡ್ದೆ. ನಾನು ಅದು ಫೋಟೋ ನೋಡಿದ ಕೂಡಲೇ ನಾನೇನು ಮಾಡಿದೆ, ಅವನ ಮುಖ ನೋಡಿದ್ನಲ್ಲ, ನಾನು ಯಾವತ್ತೂ ಅವನ ಮುಖನೇ ನಾನು ನೋಡಿಲ್ಲ. ಸೊ ನಾನೇನು ಮಾಡಿದೆ, ಬ್ಲಾಕ್ ಮಾಡಿದೆ ಅವನ್ನ. ಬ್ಲಾಕ್ ಮಾಡಿ ಇಮಿಡಿಯೇಟ್ ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ ಈ ಥರ ಮದನ್ ಅಂತ ಹೇಳಿ ಕಾಲ್ ಮಾಡ್ತಿದ್ದಾನೆ ಅಮ್ಮ, ಯಾರಂತಲೇ ಗೊತ್ತಿಲ್ಲ, ಲಾಸ್ಟ್ ನಂಬರ್ 972 ಅಂತ ಇದೆ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೇಳಿದರು, ಅವನ ನನಗೆ 2 ತಿಂಗಳಿಂದೇ ನನಗೆ ಮೆಸೇಜು ಕಾಲು ಪದೇ ಪದೇ ಮಾಡ್ತಿದ್ದ, ನೈಟಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದ. ತೋಟ ತಗೊಂಡು 4 ವರ್ಷ ಆಯಿತು, 4 ವರ್ಷದಿಂದ ಇಲ್ಲಿ ವಾಸ ಇದ್ದೀವಿ. ಬಟ್ ಊರಲ್ಲಿ ನಾವು ಯಾರ ಮನೆ ಹತ್ರನೂ ಹೋಗಲ್ಲ, ನಮ್ಮ ಮನೆ ಆಯಿತು, ತೋಟ ಆಯಿತು, ಕೆಲಸ ಆಯಿತು ಅಷ್ಟೇ. ಈ ಹುಡುಗ ನನ್ನ ಮಗಳಿಗೆ ಮೆಸೇಜ್ ಮಾಡೋಕ್ಕೆ 2 ಮಂತ್ಸ್ ಬ್ಯಾಕು ನನಗೆ ಮೆಸೇಜ್ ಮಾಡ್ತಿದ್ದ. ಅವನಿಗೂ ಮದುವೆ ಆಗಿದೆ, ಎಂಟಿ ಬಿಟ್ಟಿದ್ದಾರೆ, ಎಲ್ಲ ಆಗಿದೆ. ಬಟ್ ಊರಲ್ಲಿರೋ ಬೇರೆ ಲೇಡೀಸ್ಗಳಿಗೂ ಮೆಸೇಜು ಆ ಥರ ಏನು ವಿಡಿಯೋ ಅಶ್ಲೀಲ ವಿಡಿಯೋಗಳು ಕಳಿಸಿರೋದು ಇದೆ. ನನಗೆ ಅಶ್ಲೀಲ ವಿಡಿಯೋ ಕಳಿಸಿಲ್ಲ, ಮೆಸೇಜ್ ಮಾಡ್ತಿದ್ದ. ನಾನು ಅವನಿಗೆ ಒಂದ್ಸಲ ಮೆಸೇಜ್ ಮಾಡಿ
ಮದನ್ ಇದೆಲ್ಲ ಚೆನ್ನಾಗಿರಲ್ಲ, ನೀನ್ ನನಗೆ ಮೆಸೇಜ್ ಮಾಡ, ಇನ್ನೊಂದ್ಸಲ ಮೆಸೇಜ್ ಬಂತು ಅಂದ್ರೆ ಮನೆ ಹತ್ರ ಬಂದು ಹೊಡಿತೀನಿ ಅಂತಾನೆ ಹೇಳಿ ನಾನು ಅವನ್ನ ಬ್ಲಾಕ್ ಲಿಸ್ಟಿಗೆ ಹಾಕಿ ಬಿಟ್ಟಿದ್ದೀನಿ. ಮತ್ತೆ ನನಗೆ ಮಾಡಕ್ ಹೋಗಿಲ್ಲ, ಬರ್ತಿತ್ತೇನೋ ಗೊತ್ತಿಲ್ಲ, ನಾನು ಬ್ಲಾಕ್ಗೆ ಹಾಕಿದ್ದೀನಿ, ಅವ್ನ ನಂಬರ್ ಎಲ್ಲ ಪೂರ ಬ್ಲಾಕ್ ಹಾಕಿದ್ದೀನಿ. ಅದಾದ್ಮೇಲೆ ರೀಸೆಂಟ್ ಆಗಿ ಈಗ ನಮ್ಮ ಮಗಳಿಗೆ ಆ ಥರ ಮಾಡ್ತಾ ಇರೋದು, ಅವನ ನಮ್ಮ ಮಗಳನ್ನ ಇದುವರೆಗೂ ಅವ್ನು ನೋಡೇ ಇಲ್ಲ. ಅದು ಹೆಂಗೆ ನಂಬರ್ ಸಿಕ್ಕಿದೆ ಅನ್ನೋದನ್ನು ನಮಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಫ್ಐಆರ್ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀವಿ, ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್. ಇಲ್ಲ ಎಫ್ಐಆರ್ ಅಡ್ಮಿಟ್ ಕೂಡ ಆಗಿದ್ರಿ ಹಾಸ್ಪಿಟಲ್ಗೆ ಹೋಗಿ, ಈಗ ಅಡ್ಮಿಟ್ ಆಗಿ ಅವ್ರು ಡ್ರಿಪ್ಸ್ ಆಗಿ ಹಾಕಿಸ್ಕೊಂಡು ಇಂಜೆಕ್ಷನ್ ಮತ್ತೆ ಇದೆಲ್ಲ ಊದಿದ್ದು ಕಿವಿಯೆಲ್ಲ, ಅವ್ನು ಹೊಡೆದಿದ್ದ ಒಂದು ಫೋರ್ಸಿನ ಏಟಿಗೆ ಕಾರಿಗೆ ಹೋಗಿ ಬಿದ್ದಿದ್ದಾರೆ, ಅದು ಸ್ಪೆಲ್ ಆಗಿದೆ ನೋಡಿ, ನೀವೇ ಒಂದ್ಸಲ ಚೆಕ್ ಮಾಡಿ. ಊರಲ್ಲಿ ತುಂಬಾ ಜನಕ್ಕೆ ಈ ತರ ಆಗಿದೆ, ಯಾರು ಹೇಳ್ತಿಲ್ಲ ಊರಲ್ಲಿ, ಅಂದ್ರೆ ಮರ್ಯಾದೆ ಪ್ರಶ್ನೆ ಅನ್ನೋದಕ್ಕೋಸ್ಕರ. ನಾವು ನನಗೆ ಆ ಥರ ಮಾಡ್ದ, ಸರಿ ಬಿಡು, ನಾವು ಊರಿಂದ ಊರಿಗೆ ಬಂದಿರೋರು, ಏನಾದರೂ ಊರಲ್ಲಿ ಜನ ನಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗ ತಿಳ್ಕೊಂತಾರೆ ಅಂತ ಮಗು ಅವಳಿಗೆ ಬರದೇ ಅಪರೂಪ. ಅವಳು ಹಾಸನ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣದಲ್ಲಿ ಮಾರ್ಚ್ 10ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನ ಆಚರಿಸಲಾಗ್ತಿತ್ತು. ಯಶಸ್ಸಿಗೆ ಎಲ್ಲರೂ ಸಹಕರಿಸುವಂತೆ ಹಿರಿಯ ನಾಗರಿಕರ ವೇದಿಕೆ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮನವಿ ಮಾಡಿದರು. ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ಸಭೆಯಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರ ವೇದಿಕೆಯಿಂದ ಮಾರ್ಚ್ 10ರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ಕಳೆದ ಒಂದು ದಿನಗಳ ಹಿಂದೆ ಆರೋಗ್ಯ ಮಂತ್ರಿಗಳನ್ನು ಭೇಟಿ ಮಾಡಿದ್ದು, ತುರ್ತು ಕೆಲಸ ನಿಮಿತ್ತ ಬರಲು ಸಾಧ್ಯವಾಗದೇ ಇರುವುದರಿಂದ ಜಿಲ್ಲಾ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರಿಗೆ ಸಂದೇಶವನ್ನು ಕಳಿಸಿದರು. ಹಿರಿಯ ನಾಗರಿಕರ ಆಹ್ವಾನಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು, ಏಮ್ಸ್ ನಿರ್ದೇಶಕರಾದ ಸಂತೋಷ್ ಮತ್ತು ಜಿಲ್ಲಾ ಸರ್ಜನ್ ಡಾಕ್ಟರ್ ಲೋಕೇಶ್ ಅವರು ಸಭೆಗೆ ಆಗಮಿಸಿದ್ದು ಇಲ್ಲಿನ ಸಭೆಯ ವಿಚಾರವನ್ನ ತಿಳಿಸಲಾಗಿದೆ ಅಂತ ಹೇಳಿದರು. ಭಾನುವಾರ ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸಂಬಂಧ ನಾವು ನಿನ್ನೆ ಆರೋಗ್ಯ ಮಂತ್ರಿಗಳನ್ನ ಭೇಟಿಯಾಗಿತ್ತು, ಅವರು ಅವರ ತುರ್ತು ಕೆಲಸದ ನಿಮಿತ್ತ ಅವರೇ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ಶಿವಲಿಂಗೇಗೌಡರಿಗೆ ಸಂದೇಶವನ್ನು ಕಳಿಸಿ ನಮ್ಮನ್ನು ಅಲ್ಲಿಗೆ ಭೇಟಿ ಮಾಡಲಿಕ್ಕೆ ಕಳಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು 10ನೇ ತಾರೀಕು ವಿಶ್ವ ಕ್ಯಾನ್ಸರ್ ದಿನಾಚರಣೆಗೆ ಹಿರಿಯ ನಾಗರಿಕ ವೇದಿಕೆಯ ಆಹ್ವಾನಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ನಾವು ಇವತ್ತು ಆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂಜ್ ಡೈರೆಕ್ಟ್ ಸಂತೋಷ್ ಸಭೆಯಲ್ಲಿ ಇದೇ ವೇಳೆ ಹಿರಿಯ ನಾಗರಿಕರ ವೇದಿಕೆಯ ಅಧ್ಯಕ್ಷರಾದ ವೈಎಸ್ ವೀರಭದ್ರಪ್ಪ, ಡಾಕ್ಟರ್ ಜಗದೀಶ್, ಡಾಕ್ಟರ್ ಹೇಮಲತಾ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ದೇವದಾಸ್, ವೇದಿಕೆಯ ಎಲ್ಲಾ ನಿರ್ದೇಶಕರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಸರ್ಕಾರಿ ಮೌಲಾನಾ ಆಜಾದ್ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನ ಗಣೇಶ ನಗರದಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಶಾಸಕ ಸಿಎನ್ ಬಾಲಕೃಷ್ಣರವರು ನೆರವೇರಿಸಿದ್ರು. ಅನಂತರ ಮಾತನಾಡಿದ ಅವರು, ಹಳೆ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಕೊಠಡಿಯನ್ನ ನಿರ್ಮಾಣ ಮಾಡಲು ಈ ದಿನ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಗಿದೆ. ಹೊಸ ಕಟ್ಟಡವನ್ನ ನಿರ್ಮಾಣ ಮಾಡಿ ಅತಿ ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡಲಾಗುವುದು. ಒಂದು ಕೊಠಡಿಯನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಾಗೂ ಮತ್ತೊಂದು ಕೊಠಡಿಯನ್ನ ಪ್ರೌಢಶಾಲೆಗೆ ನೀಡಲಾಗುವುದು ಅಂತ ತಿಳಿಸಿದ್ರು. ಈ ಶಾಲೆಗೆ ಇನ್ನು ಹೆಚ್ಚಿನ ಅನುದಾನವನ್ನ ತಂದು ಅಭಿವೃದ್ಧಿಪಡಿಸಲಾಗುವುದು ಅಂತ ತಿಳಿಸಿದ್ರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾನು ಯಾವಾಗಲೂ ಸಿದ್ಧವಾಗಿರ್ತೇನೆ ಅಂತ ತಿಳಿಸಿಕೊಟ್ರು. ಒಂದು ಇದರಲ್ಲಿ ಹೆಚ್ಚುವರಿಯಾಗಿ ಮೇಲ್ಗಡೆ ಅಂತಸ್ತಿಗೆ ಕಟ್ಟತಕ್ಕಂಥದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಕ್ಕಂಥ ಒಂದು ಕಾರಣದಿಂದ ಈ ಭಾಗದಲ್ಲಿ ಎಡಭಾಗದಲ್ಲಿ ಇರ್ತಕ್ಕಂಥ ಕಟ್ಟಡವನ್ನು ತೆರವುಗೊಳಿಸಿ ಇಲ್ಲೇ ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಗುದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಏನು ಸ್ವಲ್ಪ ಅದು ದುರಸ್ತಿ ಆಗಬೇಕು ಅಂತ ಎಲ್ಲ ನಮ್ಮ ಶಿಕ್ಷಕ ಅವರು ಎಲ್ಲ ತಿಳಿಸಿದ್ದಾರೆ. ಅದರ ಮೇಲ್ಭಾಗದಲ್ಲಿ ಬೇಕು ಅಂದರೆ ದುರಸ್ತಿನೇ ಮಾಡಿಸೋಣ, ಅದರ ಮೇಲೆ ಕಟ್ಟಡಗಳು ಅಗತ್ಯವಾಗಿ ಇನ್ನೂ ಬೇಕು ಅನ್ನೋದಿದ್ರೆ ಅದನ್ನು ಕೂಡ ಎಲ್ಲರೂ ಆಪ್ಷನ್ಸ್ ಇಟ್ಟು ಕೂಡ ಮಾಡಿಸ್ಕೊಡೋಣ. ಈಗ ಶೌಚಾಲಯ ಸಮಸ್ಯೆ ಏನಿಲ್ಲ, ಬಹುತೇಕ ಎಲ್ಲ ಮಕ್ಕಳಿಗೂ ಕೂಡ ಶೌಚಾಲಯದೆಲ್ಲ ಅನುಕೂಲತೆ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಹಿಂದೆಯೂ ಕೂಡ ಈ ಶಾಲೆನ ಇಲ್ಲಿಗೆ ತರಿಸ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿದ್ದರ ಸಲುವಾಗಿ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಅನುಕೂಲ ಆಗಿದೆ. ಅದೇ ರೀತಿ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲೂ ಕೂಡ ಒಂದು 70 ಜನ ಸ್ಟೂಡೆಂಟ್ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗೆ ಹಿಂದೆ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಾಗ ಇಲ್ಲೆಲ್ಲ ಸ್ವಲ್ಪ ಕೋಳಿ ಗೂಡು ಥರ ಆಗೋಗಿತ್ತು. ಇಲ್ಲೆಲ್ಲ ಬಂದು ಒಂದು ಉತ್ತಮವಾದಂಥ ಚೌಕಟ್ಟಿಗೆ ತಂದಿದ್ದೀವಿ. ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ಗೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಇವೆಲ್ಲ ಸೌಲಭ್ಯಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇರ್ಫಾನ್ ಶಾದಿಮಾಲ್ ಪಕ್ಕ ಉರ್ದು ಶಾಲೆಯಲ್ಲಿದೆ,
ಕಳೆದ ಸಾಲಿನಲ್ಲೂ ಕೂಡ ಹೊಸ ಕಟ್ಟಡಗಳನ್ನು ನಾಲ್ಕು ಕೊಠಡಿಗಳನ್ನು ಕೂಡ ಮಾಡಿಸ್ಕೊಟ್ಟಿದ್ದೇವೆ. ಅನ್ನೋರಿದ್ದಾರೆ ಸಯ್ಯದ್ ಅರ್ಸರ್ಬಿ ಜಿ ಪಿ ಯು ಲೈನ್ ಎಲ್ಲ ಮುಖಂಡಗಳು ನಮ್ಮ ಸರ್ ಎಲ್ಲ ಮುಖಂಡಗಳೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅಲ್ಪಸಂಖ್ಯಾತರುಗಳಿಗೂ ಕೂಡ ಒಂದು ಶಿಕ್ಷಣ ಒಂದು ಉತ್ತಮ ರೀತಿ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವೆಲ್ಲ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಚನ್ನರಾಯಪಟ್ಟಣ ನಗರದಲ್ಲಿ ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿದೆಯೋ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇಲ್ಲದಂತೆ ಗಮನಹರಿಸಿದೆ. ಉದಾಹರಣೆಗೆ ಗೂರ್ನಹಳ್ಳಿನಲ್ಲಿ ಶಾಲಾ ಕಟ್ಟಡಗಳ ಕೊರತೆ ಇದೆ, ಎರಡು ಕೊಠಡಿಗಳು ಕೊಡಿಸಿದ್ದೀವಿ. ಮೇಗ್ಲಕೇರಿನಲ್ಲಿ ಇನ್ನೊಂದು ಮೂರು ಕೊಠಡಿಗಳು ಬೇಕಾಗಿದೆ. ಹಂಗಾಮಲ್ಲಿ ಈ ಒಂದು ಮುಂದಿನ ಆರ್ಥಿಕ ವರ್ಷದಲ್ಲಿ ಅವು ಕೂಡ ಮಾಡೋಣ. ಪೇಟೆ ಶಾಲೆಯಲ್ಲಿ ಕೊಠಡಿಗಳು ಕೊರತೆ ಇಲ್ಲ. ಪೊಲೀಸ್ ಸ್ಟೇಷನ್ ಎದುರು ಭಾಗದ ಆ ಒಂದು ಅಲ್ಲಿ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಕೂಡ ಯಾವುದೇ ಕೊಠಡಿಗಳ ಕೊರತೆ ಇಲ್ಲ. ಇಲ್ಲಿಗೆ ಮುಖ್ಯವಾಗಿ ನಮ್ಮ ಕಿರಿಯ ಪ್ರಾಥಮಿಕ ಶಾಲೆನ ಒಂದು ನವೀಕರಣ ಮಾಡಿಕೊಡೋದು ನಮ್ಮ ಎಚ್ ಎಮ್ ಮೇಡಮ್ ಅವರೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀರಿ. ಅದಕ್ಕೆ ಅದು ಜರೂರ್ ಆಗಿ ಮಾಡಿಸ್ಕೊಡೋವಂಥದ್ದಕ್ಕೆ ನಾನು ಅವಕಾಶವನ್ನು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಇದನ್ನು ತೆರವುಗೊಳಿಸೋದ್ರಿಂದ ಒಂದು ಕೊಠಡಿನ ಪ್ರಾಥಮಿಕ ಶಾಲೆಯವರು ಉಪಯೋಗಿಸಲಿ, ಒಂದು ಕೊಠಡಿನ ನಮ್ಮ ಮೌಲನಾ ಆಜಾದ್ ಮಾದರಿ ಶಾಲೆಯವರು ಉಪಯೋಗಿಸಲಿ. ಯಾಕೆಂದ್ರೆಲ್ಲ ಒಂದೇ ಕ್ಯಾಂಪಸ್ಸಲ್ಲಿ ನಾವೆಲ್ಲರೂ ಕೂಡ ಅದನ್ನು ಅನುಸರಣೆ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿ. ಯಾಕೆಂದರೆ ಇವತ್ತು ನಿಮ್ಗೆ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಎದುರು ಭಾಗ್ತಾ ಇರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಟರಾಜ್, ಶಿಕ್ಷಕರಾದ ಶೋಭಾ ಶ್ರೀಕಂಠಪ್ಪ, ಪುರಸಭಾ ಸದಸ್ಯರಾದ ಅನ್ಸರ್ ಪಾಷಾ, ಮಾಜಿ ಪುರಸಭಾ ಅಧ್ಯಕ್ಷರಾದ ಅನ್ಸರ್ ಬೇಗ, ಜೆಡಿಎಸ್ ಮುಖಂಡರಾದ ಜಬೀವುಲ್ಲಾ ಬೇಗ, ಸೈಯದ್ ಅಹಮದ್, ತಂಜೀಮ್ ಪಾಷಾ, ಚಾಂದ್ ಪಾಷಾ, ಮೆಹಬೂಬ್, ಗುತ್ತಿಗೆದಾರರಾದ ಅಜೀರ್ ಖಾನ್, ವೇಣು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 5 ಕ್ಯಾರಂಟಿ ಯೋಜನೆಯು ಕರ್ನಾಟಕದಲ್ಲಿ ಜನಪ್ರಿಯತೆಯನ್ನ ಕಂಡು ಸಹಿಸದೆ ಮತ್ತು ಮುಂದೆ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸೋಲುವ ಭೀತಿಯಿಂದ ಕಾಂಗ್ರೆಸ್ ಅಭಿವೃದ್ಧಿ ಕಾರ್ಯವನ್ನ ಟೀಕಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ವಿನಯ್ ಗಾಂಧಿ ಗಂಭೀರವಾಗಿ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರಿ ಕಾರ್ಯಕ್ರಮ 5 ಗ್ಯಾರಂಟಿ ಯೋಜನೆಯು ಕರ್ನಾಟಕದಲ್ಲಿ ಜನಪ್ರಿಯತೆಯನ್ನ ಕಂಡು ಸಹಿಸಿದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಅವರ ಕುಟುಂಬದವರು ಕೋಮುವಾದಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋರುವ ಭೀತಿಯಿಂದ ಯೋಜನೆಗಳನ್ನು ಟೀಕಿಸುತ್ತಿರುವ ಪ್ರಜ್ವಲ್ ರೇವಣ್ಣ, ಲೋಕಸಭಾ ಸದಸ್ಯರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಕಾಣೆಯಾಗಿದ್ದವರು, ಇದ್ದಕ್ಕಿದ್ದಂತೆ ಪದೇ ಪದೇ ಹೇಳಿಕೆಯನ್ನ ನೀಡುತ್ತಿರುವುದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನ ಟೀಕಿಸುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದರು. ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡುತ್ತಿರುವ ಟೀಕೆಕಾರರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಟೀಕೆಕಾರರಿಗೆ ಅಂಕಿಅಂಶಗಳ ಮೂಲಕ ಉತ್ತರ ನೀಡಿದ್ದಾರೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಿರುವುದು ಭಾರತ ದೇಶದಲ್ಲಿ ಪ್ರಥಮ ರಾಜ್ಯವಾಗಿ ಸಾರ್ವಜನಿಕರಿಗೆ ನೇರವಾಗಿ ಯೋಜನೆಯ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸರ್ಕಾರದ 5 ಗ್ಯಾರಂಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಇದು ಮೊನ್ನೆ ನಡೆದಂತಹ ಶನಿವಾರದ ಸಮಾವೇಶದಲ್ಲಿ ಭಾಗವಹಿಸಿ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಎಲ್ಲ ಜಾರಿಗೊಳಿಸಿ ಮತ್ತು ಪ್ರತಿ ಕುಟುಂಬಕ್ಕೂ ತರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಡೀ ದೇಶದಲ್ಲೇ ಇದು ಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಅದರ ಬಗ್ಗೆ ಅಂಕಿಅಂಶ ವಿವರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮೊನ್ನೆ ಸಮಾವೇಶದಲ್ಲಿ ತಿಳಿಸಿದ್ದಾರೆ. ಇದನ್ನು ವೀನಾ ಕಾರಣವಾಗಿ JDSನವರು BJPಯವರು ಇದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರಿಗೆ ಯಾವುದೇ ಆಗೋದಿಲ್ಲ. ಅವರು ಬಡವರು ಬಡವರಾಗೇ ಇರಬೇಕು, ಕೂಲಿಕಾರರೇ ಆಗಬೇಕು ಅನ್ನೋದೇ ಅವರು. ಯಾಕೆ ಅಂದರೆ ಬರೀ ಸುಳ್ಳು ಹೇಳ್ತಾ ಬಂದಂತ ಏನು ಇದು ಇರತಕ್ಕಂಥ ಮೋದಿಯವರು 15 ಲಕ್ಷ ಹಾಕ್ತೀನಿ ಅಂದರು ಹಾಕಲಿಲ್ಲ. ಅವರು ಯಾವ ಹಲವಾರು ಬಡತನ 15 ದಿನ ಆಗಯ ಅಂತೇಳಿ ಹೇಳಿಕೆ ಕೊಟ್ಟಿದ್ದೆ ಕೊಟ್ಟಿದ್ದು ಅದನ್ನು ವಿರೋಧಿಸಿದ್ರು. ದೇಶ ರಾಜ್ಯ ಬರ್ಬತ್ತಾಗುತ್ತೆ ಅಂತ ಯಾವುದೇ ರೀತಿಯಿಂದ ಆರ್ಥಿಕತೆಯಿಂದ ಧಕ್ಕೆ ಇಲ್ಲ. ಆ ಒಂದು ರೀತಿಯಲ್ಲಿ ಸರ್ಕಾರ ನಡೀತದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಡೆಗೂ ಮಾಡಬೇಕು ಅನ್ನೋ ಒಂದು ಅಂದ್ಕೊಂಡಿದೆ. ಈ ಒಂದು ಗ್ಯಾರಂಟಿಗಳನ್ನ ಪಕ್ಕದ ರಾಜ್ಯ ತೆಲಂಗಾಣದಲ್ಲೂ ಸಹ ಆ ಕಾರ್ಯಕ್ರಮಗಳನ್ನ 5 ಗ್ಯಾರಂಟಿ ಏನಿದೆ ಅದನ್ನು ಹಾಕೊಂಡಿದ್ರಿಂದ ಅವರ ಸರ್ಕಾರ ಬಂತು. ಬೇರೆ ರಾಜ್ಯಗಳಲ್ಲಿ ಈಗ ಅವರೇ BJPಯವರು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಬೇರೆ ಬೇರೆ ರಾಜ್ಯದಲ್ಲಿ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ನೋಡಿದ್ದೇವೆ. ಅದೇ ರೀತಿ ಇವತ್ತಿನ ಏನು ಪಾರ್ಲಿಮೆಂಟ್ ಸದಸ್ಯರು ಏನು ಇದ್ದಾರೆ ಪ್ರಜ್ವಲ್ ಅವರು
ದಿನ ಬೆಳಿಗ್ಗೆ ಈಗ ಪತ್ರಿಕೆಯಲ್ಲಿ ಬರ್ತಾ ಎಲ್ಲಿ ಹೋಗಿದ್ರು 5 ವರ್ಷದಿಂದ ಅಂತ ಕಾಣೆ ಆಗಿದ್ದರು. ಚುನಾವಣೆ ಹತ್ರ ಬಂದಿದ್ದರಿಂದ ಈಗ ದಿನ ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಸ್ವಾಮಿ, ಆಲಿಪಾಷ, ರಾಮಚಂದ್ರ, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇನ್ಮುಂದೆ ಕೆಲಸಕ್ಕೂ ಹೋಗಲ್ಲ, ಸಿಕ್ಕಿದ್ದನ್ನ ತಿಂತೇನೆ, ಕಾಡಾನೆ ದಾಳಿಯಿಂದ ಪಾರಾದ ತಿಮ್ಮನ ಮಾತು. ಜಮೀನು ವಿಚಾರವಾಗಿ ಸರ್ವಣಿಯರು ತೊಂದರೆ ಕೊಡ್ತಿದ್ದಾರೆ, ಕೂಡಲೇ ಅವರನ್ನ ಬಂಧಿಸಬೇಕೆಂದು ದಲಿತ ಮುಖಂಡರಿಂದ ಆಗ್ರಹ. ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಅವಧಿಯಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಎಂಬ ಪುಸ್ತಕ ಬಿಡುಗಡೆ ಮಾಹಿತಿ ನೀಡಿದ ಮಾಜಿ ಸಚಿವ ಎಚ್ ಕೆ ಕುಮಾರಸ್ವಾಮಿ.